ನಾನೊಬ್ಬ ಆಟೋ ರಿಕ್ಷಾ ಡ್ರೈವರು ಒಬ್ಬ ಪುಟ್ಪಾತಲ್ಲಿ ಒಬ್ಬ ಹೊಡೆ ಮಾರ್ತಿದಂಥ ಒಬ್ಬ ವ್ಯಕ್ತಿ ನಾನು ಒಬ್ಬ ಫುಟ್ಪಾತಲ್ಲಿ ಒಬ್ಬ ಜೀರಿಗೆ ಮಣಸು ಮಾರ್ತಿದ್ದೆ ಒಬ್ಬ ವ್ಯಕ್ತಿ ನಾನು ನಿಮ್ಗೆ ಒಂದು ಬತ್ತ ನಿಮ್ಮ ಮನೆಗೆ ಒಂದು ಕೋತಿ ಬರ್ತದೆ ನಿಮ್ಮ ಮನೆಗೆ ಒಂದು ಸರ್ಪ ಸಿಗ್ತದೆ ಒಂದು ಭೂಮಿಯಿಂದ ಬಸ್ ಮಣ್ಣು ಸಿಗ್ತದೆ ಪೂಜೆ ಮಾಡೋ ಬಂತು ಎದ್ದು ಕುತ್ಕೊಬಿಟ್ಟೆ ನಾನು ಉದ್ಭವ ಬಸ್ ಮಣ್ಣು ಸಿಗ್ತೀನಿ ಈ ಎಲ್ಲ ಸಿಕ್ಬಿಡ್ತಲ್ಲ ಇವತ್ತಿಲ್ದಾರ್ ನಂಗೆ ಒಳ್ಳೇದು ಮಾಡಪ್ಪ ನನಗೆ ಶಕ್ತಿ ಕೊಡಪ್ಪ ನನಗೆ ಬಲ ಕೊಡಪ್ಪ ಇವತ್ತು ಭಿಕ್ಷೆ ಬೇಡೋ ಅಂತ ಮಗ ಆಗ್ಬಿಟ್ಟಿದ್ದೀನಿ ರಾಷ್ಟ್ರವ್ಯಾಪ್ತಿ ತಲೆ ಎತ್ತಿ ನೋಡೋಂಥ ಕೆಲಸ ಮಾಡಿದ ಪಬ್ಲಿಕ್ ನೋಡ್ತಾರೆ ಈಗ ಅವತ್ತು ನಾನು ಗೌಮಾನ ಮಾಡೋದು ಪಂಚಮುಖಿಯ ಅಡವಿ ಒಳಗಡೆ ಹೋಗ್ಬಿಟ್ಟು ರಾಮ ಲಕ್ಷ್ಮಣನ ತನ್ನ ಹೆಗಲ ಮೇಲೆ ರಾಮ ಬಲಗಡೆ ಎಡಗಡೆ ಲಕ್ಷ್ಮಣನನ್ನು ಕೂರಿಸ್ಕೊಂಡು ಪಾತಾಳದ ಒಳಗೆ ಅಡಗಿಟ್ಟಿರೋ ರಾಮ ಲಕ್ಷ್ಮಣ ತನ್ನ ಬಲಭುಜದ ಮೇಲೆ ಕರ್ಕೊಂಡು ನಾಡಿಗೆ ಬಂದಿರುತ್ತೆ ಈ ಜಾಗದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಭಗವಂತನ ಆಶೀರ್ವಾದ ತೊಗೊಂಡಾಯ್ತು ಅಂದ್ರೆ ಇಷ್ಟಾರ್ಥ ಕಾರ್ಯಗಳು ಸಿದ್ಧಿ ನೆಲವೇ ಇರ್ತೇವೆ ಅನ್ನೋದು ಈ ಕ್ಷೇತ್ರದ ಒಂದು ನಂಬಿಕೆ ಅಂತ ನಾವು ಜನತೆಗಳ ಇಷ್ಟಪಡ್ತೀನಿ ಅವ್ರು ಹೇಳಿದ್ದು ಟೈಮ್ಗೆ ನಮಗೆ ಮೂರು ಗಾಡಿ ತೆಗೆದ್ವಿ ಲಾರಿಗಳು ತೆಗೆದ್ವಿ ಆ ತಿಂಗಳಲ್ಲಿ ನೀವು ಚೆನ್ನಾಗಿ ಆಗ್ತೀರಿ ಅಂದರು ಆರು ತಿಂಗಳಲ್ಲಿ ಗಾಡಿ ತಗದೀವಿ ಚೆನ್ನಾಗಿ ಆದಿವಿ ಗಾಡಿ ತೊಗೊಂಡ್ಬಂದ್ವಿ ಲಾರಿಗಳಿಲ್ಲಿ ಪೂಜೆ ಮಾಡಿದೀವಿ ತೈಲಾಭಿಷೇಕ ಮಾಡಿಸ್ತೀವಿ ಅವ್ರಿಗೆ ಕಂಕಣ ಭಾಗ್ಯ ಆಗಲಿಲ್ಲ ಅಂದರೆ ಸಂತಾನ ಭಾಗ್ಯ ಆಗಲಿಲ್ಲ ಅಂದರೆ ಉದ್ಯೋಗದಲ್ಲಿ ಕೆಲಸ ಸಿಗ್ಲಿಲ್ಲ ಅಂದರೆ ಕೆಲಸ ಕಾರ್ಯಕ್ರಮಗಳೆಲ್ಲ ಸಾವಿರಾರು ಜನಕ್ಕೆ ಒಳ್ಳೆಯದಾಗಿದೆ ಸಾಡಸತ್ ನಡೀತಾ ಇರ್ತದೆ ಪಂಚಮ ಶನಿ ಅಷ್ಟಮ ಶನಿ ರಾಹುಶ ರಾಹು ದೋಷ ಎಂಥದ್ದೇ ಒಂದು ದೋಷ ಇದ್ದರೂ ಸರಿಯೇ ಈ ಜಾಗದಲ್ಲಿ ಶನೇಶ್ವರನಿಗೆ ತೈಲಾಭಿಷೇಕ ಮಾಡ್ತಂದ್ರೆ ನೀವು ಅಂದ್ಕೊಂಡ್ರಹ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗ್ತದೆ ಗ್ರಹ ದೋಷಗಳು ನಿವಾರಣೆ ಆಗ್ತವೆ ನೆಮ್ಮದಿ ಶಾಂತಿ ಅನ್ನೋದು ಮಂಗಳ ಕಾರ್ಯಗಳು ನಡೀತವೆ ಪ್ರಿ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನೋಡಿ ನನ್ನ ಹಿಂದೆ ಇರುವಂಥದ್ದು ನೂರ ಅರುವತ್ತ ಒಂದು ಅಡಿ ಎತ್ತರದ ಇಡೀ ಭಾರತದಲ್ಲೇ ಏಕೈಕವಾಗಿರುವಂತಹ ಪಂಚಮುಖಿ ಆಂಜನೇಯ ವಿಗ್ರಹ ಇದೆಲ್ಲಿ ಅಂತ ಕೇಳ್ತೀರಾ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಬಿದನಗೆರೆಗೆ ಇವತ್ತು ನಾನು ಬಂದಿದ್ದೀನಿ ಇಲ್ಲಿ ಇರುವಂಥದ್ದು ಇಲ್ಲಿ ಕೇವಲ ಪಂಚಮುಖಿ ಆಂಜನೇಯ ಮಾತ್ರ ಅಲ್ಲ ಶನೀಶ್ವರ ಸ್ವಾಮಿ ದೇವಾಲಯ ಇದೆ ಜೊತೆಗೆ ಮೂಡಿ ಬಂದಿರುವಂಥ ನಂದಿಯ ಒಂದು ದೇವಾಲಯ ಕೂಡ ಇದೆ ಇಲ್ಲಿಗೆ ಬಂದರೆ ಮೂರು ದೇವರ ದರ್ಶನ ಆಗುತ್ತೆ ಈ ಒಂದು ಪಂಚಮುಖಿ ಆಂಜನೇಯ ದೇವರಿದ್ದಾರಲ್ಲ ಇದು ಇಲ್ಲಿಯ ಒಂದು ಐತಿಹ್ಯ ಮತ್ತು ಇಲ್ಲಿಯ ಒಂದು ಈ ಸರೌಂಡಿಂಗ್ ಹೆಸರನ್ನೇ ಬದಲಾಯಿಸ್ತು ಅಂತ ಗೊತ್ತಾಯಿತು ಹಾಗಾಗಿ ಹೆಗ್ಗದ್ದೆ ಸ್ಟುಡಿಯೋ ಜೊತೆಗೆ ಇವತ್ತು ಈ ಪ್ಲೇಸ್ಗೆ ಬಂದಿದ್ದೀನಿ ಇಲ್ಲಿಯ ಐತಿಹ್ಯ ಏನು ಇಲ್ಲಿ ಗುರುಗಳಿದ್ದಾರೆ ಅವರು ಅಂಜನ ಹಾಕಿ ಕೆಲವೊಂದು ವಿಚಾರಗಳನ್ನು ಹಂಚ್ಕೊತಾರೆ ಜನರಿಗೆ ಸುಮಾರು ಜನರಿಗೆ ಇಲ್ಲಿ ಏನೇನೋ ಸಮಸ್ಯೆಗಳು ಬಗೆಹರಿದಿದೆ ಅನ್ನೋದು ಗೊತ್ತಾಯಿತು ಹಾಗಾಗಿ ಗುರುಗಳನ್ನು ನೇರವಾಗಿ ಮಾತಾಡಿಸ್ತೀನಿ ಜೊತೆಗೆ ಈ ಕ್ಷೇತ್ರವನ್ನು ಪೂರ್ತಿಯಾಗಿ ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನೋಡಿ ನೀವು ಸೊ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ ಜೊತೆಗೆ ಯಾರಾದರೂ ಇಲ್ಲಿಗೆ ಬರೋರಿದ್ದರೆ ನಿಮಗೆ ಗೂಗಲ್ ಮ್ಯಾಪ್ ಲೊಕೇಶನ್ ಇರ್ಬೋದು ಅಡ್ರೆಸ್ ಇರ್ಬೋದು ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ ಇರ್ಬೋದು ಎಲ್ಲವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಬನ್ನಿ ಈಗ ದೇವರದ ದರ್ಶನದ ಜೊತೆಗೆ ಒಂದಿಷ್ಟು ಇತಿಹಾಸವನ್ನು ತಿಳ್ಕೊಬರೋಣ ರಾಮನ ಬಂಟ ಹನುಮಂತ ಅಯೋಧ್ಯೆಯಲ್ಲಿ ಶ್ರೀರಾಮ ಕುಣಿಗಲ್ ತಾಲೂಕಿನಲ್ಲಿ ಹನುಮಂತ ನೂರ ಅರವತ್ತೊಂದೆಡೆ ಆಂಜನೇಯ ಪಂಚಮುಖಿ ಆಂಜನೇಯ ಆಶೀರ್ವಾದ ಇಡೀ ನನ್ನ ಕರ್ನಾಟಕದ ಜನತೆಗೆ ಹೃದಯ ಪೂರ್ವಕ ಭಕ್ತಿಪೂರ್ವಕ ನನ್ನ ಮನಗಳು ಶರಣ ಶರಣಾರ್ಥಿ ಏಕೆಂದರೆ ಹನುಮನನ್ನು ಯಾಕಪ್ಪ ದರ್ಶನ ಮಾಡಬೇಕು ಪಂಚಮುಖಿಯ ಆಂಜನೇನ ವಿಶೇಷತೆ ತಿಳಿ ಅಂತಂದರೆ ಮಹಿಮಾನ್ ರಾವಣ ರಾಮ ಲಕ್ಷ್ಮಣನನ್ನ ಪಾತಾಳದ ಒಳಗೆ ಅಡವಿಯ ಒಳಗಡೆ ಅಡಗಿಟ್ಟಿರ್ತಾರಂತೆ ಮಹಿಮಾನ್ ರಾವಣ ತನ್ನ ಅಷ್ಟ ದೇವತೆಗಳು ಪ್ರತಿ ಒಂದು ದಿಕ್ಕು ದಿಕ್ಕುಗಳಿಗೂ ರಾಮ ಲಕ್ಷ್ಮಣಗಳನ್ನ ಲಕ್ಷ್ಮಣನನ್ನು ಉಡಿಕಂಡಿ ವನವಾಸಕ್ಕೆ ಹೋದರಂತಲ್ಲ ಅರ್ಥ ಅರ್ಥಐತ್ರ ಎಲ್ಲೇ ಹೋದ್ರೂ ರಾಮ ಲಕ್ಷ್ಮಣನನ್ನ ಅಡವಿಟ್ಟಿರೋದು ಎಲ್ಲೂ ಯಾರ ಕೈಗೂ ಸಿಗದಲ್ವಂತೆ ಆಂಜನೇಯನೂ ಸಹ ಒಂದು ಕಡೆ ದಿಕ್ಕುಗಳಿಗೆ ಹುಡುಕಂಡು ದಕ್ಷಿಣಾಮಿ ಮುಖವಾಗಿ ಆಂಜನೇಯರು ಪರಮಾತ್ಮ ಎಲ್ಲೇ ಹುಡುಕಿ 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 ಸಾಗ ಎಲ್ಲೇ ಹೋದರೂ ಸಹ ರಾಮ ಲಕ್ಷ್ಮಣ ಅಂತ ಯಾರಿಗೂ ಕಣ್ಣಿಗೆ ಕಣ್ಣೆ ಕಾಣಿಸ್ಲಿಲ್ವಂತೆ ತನ್ನ ಪಂಚಮುಖ್ಯ ಆಂಜನೇಯ ಮಾಡುತ್ತೆ ನಿಂತಿರುವ ಜಾಗದಲ್ಲೇ ಏ ರಾಮ್ ಶ್ರೀರಾಮ್ ಅಂತ ಪ್ರಾರ್ಥನೆ ಮಾಡ್ಕೊಂಡು ಮುಖವನ್ನು ಐದು ದಿಕ್ಕುಗಳಿಗೆ ಐದು ಅವತಾರಗಳನ್ನು ತಾಳ್ದಂತೆ ಆಂಜನೇಯ ಪಂಚಮುಖ್ಯ ಆಂಜನೇಯ ಐದು ಅವತಾರಗಳನ್ನ ತಾಳ್ದಾಗ ಐದು ದೀಪಗಳಿಗೆ ತನ್ನ ಅಂಜ ಪಂಚಮುಖಿ ಆಂಜನೇಯನ ತಲೆಗಳು ತನ್ನ ಬಿಂಬಗಳು ಸ್ಥಿರಗಳು ಐದು ಅವತಾರಗಳನ್ನ ತಾಳ್ದ ಐದು ಅವತಾರಗಳನ್ನ ತಾಳದಾಗ ಐದು ದೀಪದಲ್ಲಿ ಅವತಾರಗಳನ್ನು ತಾಳದಾಗ ಪಂಚಮುಖಿ ಆಂಜನೇಯನ ಒಂದು ರಾಮ ಲಕ್ಷ್ಮಣನನ್ನು ಪಾತಾಳದ ಒಳಗಡೆ ಅಡಗಿಟ್ಟಿರುವುದನ್ನು ಆಂಜನೇಯನಿಗೆ ಗೊತ್ತಾಯ್ತದಂಥದ್ದು ಆಂಜನೇಯನರಿಗೆ ಪರಮಾತ್ಮನಿಗೆ ಗೊತ್ತಾಯ್ತದಂತೆ ಅಡವಿಗಳ ಒಳಗಡೆ ಹೋಗಿ ಪಂಚಮುಖಿ ಆಂಜನ ಅಡವಿ ಒಳಗಡೆ ಹೋಗ್ಬಿಟ್ಟು ರಾಮ ಲಕ್ಷ್ಮಣನ ತನ್ನ ಹೆಗಲ ಮೇಲೆ ರಾಮ ಬಲಗಡೆ ಎಡೆಗಡೆ ಲಕ್ಷ್ಮಣನನ್ನು ಕೂರಿಸ್ಕೊಂಡು ಪಾತಾಳದ ಒಳಗೆ ಅಡಗಿಟ್ಟಿರೋ ರಾಮ ಲಕ್ಷ್ಮಣ ತನ್ನ ಬಲಭುಜದ ಮೇಲೆ ಕರ್ಕೊಂಡು ನಾಡಿಗೆ ಬಂದನಂತೆ ಅರ್ಥ ಐದು ತಲೆಯನ್ನು ಯಾಕಪ್ಪ ಗೊತ್ತಾದಂಥ ಅಂತಂದರೆ ಒಂದು ಅಯಗ್ರೀವ ಹೈಗ್ರವನ ಎಂತಕ್ಕೆ ತಾಳ್ತಂತಂದರೆ ಈ ಧನ ಸಂಪತ್ತು ವ್ಯವಹಾರ ಅಭಿವೃದ್ಧಿ ಯಶಸ್ಸು ಸಮೃದ್ಧಿಯನ್ನು ಸಿಗುವುದಕ್ಕೆ ಕುದುರೆಯನ್ನು ಹಯಗ್ರೀವನನ್ನು ಪೂಜೆ ಮಾಡ್ತಾರೆ ಉಗ್ರ ನರಸಿಂಹನ ಅವತಾರವಿದೆ ಉಗ್ರ ನರಸಿಂಹನ ಅವತಾರ ಅಂತಂದರೆ ಯಾವುದೇ ಒಂದು ಮನೆಯೊಳಗೆ ಭೂತ ಪ್ರೇತ ಪಿಶಾಚಿಗಳು ತಂತ್ರಬಾದೆಗಳು ಮಂತ್ರಗಳು ಯಾವುದೇ ಇದ್ದರೂ ಸರಿಯೇ ಉಗ್ರ ನರಸಿಂಹನನ್ನು ಪ್ರಾರ್ಥನೆ ಮಾಡ್ತು ಈ ಜಾಗದಲ್ಲಿ ಬಂದು ಆ ಭಗವಂತ ಅವರಿಗೆಲ್ಲರಿಗೂ ದೀರ್ಘಾಯುಷನ ಕೊಟ್ಟು ಅನುಗ್ರಹವನ್ನು ಕೊಟ್ಟು ಆ ಪರಮಾತ್ಮ ಕಾಪಾಡ್ತಾನೆ ಎಂಬುದಕ್ಕೋಸ್ಕರ ಒಂದು ಸಮೃದ್ಧಿ ಇದೆ ದಕ್ಷಿಣಾಭಿಮುಖವಾಗಿ ಒಂದು ಆಂಜನೇಯನ ಒಂದು ಮುಖ ಇದೆ ಅದು ಸಂಪತ್ತು ಯಶಸ್ಸು ವಾಸ್ತು ದೋಷ ಮನೆಯಲ್ಲಿರುವಂಥ ನಿರ್ಭಯಗಳು ಭಯಾಭೀತಿಗಳನ್ನು ನಿವಾರಣೆ ಮಾಡುವಂಥದ್ದು ಪಂಚಮುಖಿ ಆಂಜನೇಯ ನಂತರ ಭೂವರಹ ಭೂವರಹ ಪಶ್ಚಿಮಾ ಮುಖವಾಗಿದೆ ಯಾವುದೇ ಒಂದು ಕೋರ್ಟು ವ್ಯಾಜ್ಯ ಆಸ್ತಿ ಕಲಹ ಯಾವುದೇ ಒಂದು ತೊಂದರೆ ಇದ್ದರೂ ಸರಿಯೇ ಭೂವರಹನನ್ನು ಪ್ರಾರ್ಥನೆ ಮಾಡ್ತಂದ್ರೆ ಯಾವುದೇ ಒಂದು ಕೌಟುಂಬಿಕ ನ್ಯಾಯಾಲಯದ ಯಾವುದೇ ವ್ಯಾಜ್ಯ ಗಲಾಟೆಗಳು ನಡೆದರೂ ಸರಿ ಆಸ್ತಿ ಪಾಸ್ತಿಗಳಲ್ಲಿ ಯಾವುದಾದ್ರೂ ಸರಿ ಜಯ ಸಿಗ್ತದೆಂದು ಒಂದು ನಂಬಿಕೆ ಅಂತ ನಾವು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀವಿ ನಂತರ ಗರುಡ ವಾಹನ ಗರುಡನನ್ನು ಪ್ರಾರ್ಥನೆ ಮಾಡ್ತು ಮಾಡ್ತಂತಂದರೆ ಈ ಜಾದುಗಳು ಮಾಟ ಮಂತ್ರಗಳು ಯಾವುದೇ ದುಷ್ಟಶಕ್ತಿಗಳು ಯಾವುದೇ ಒಂದು ತೊಂದರೆ ಅಡಗಿದ್ರೂ ಸರಿ ಅದು ನಿವಾರಣೆ ಆಯ್ತವೆ ಎಂಬುದಕ್ಕೋಸ್ಕರ ಈ ಧಾರ್ಮಿಕವಾದ ಒಂದು ಹಿನ್ನೆಲೆಯನ್ನು ಇದನ್ನು ಪುರಾಣವನ್ನು ಅದನ್ನು ಇದನ್ನು ಪಂಚಮುಖಿ ಆಂಜನೆಯ ಒಂದು ಸ್ಥಳ ಎಲ್ಲಿದೆ ಒಂದು ಮಹಿಮೆಯಲ್ಲಿದೆ ಆ ಜಾಗದಲ್ಲಿ ಹೋಗಿ ಶುಕ್ರವಾರ ನೈಟು ತಂಗಿ ಮಲಗಿ ಈ ಜಾಗದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಭಗವಂತನ ಆಶೀರ್ವಾದ ತಗೊಂಡೋಯ್ತು ಅಂದರೆ ಇಷ್ಟಾರ್ಥ ಕಾರ್ಯಗಳು ಸಿದ್ಧಿ ನೆಲವೇರ್ತವೆ ಅನ್ನೋದು ಈ ಕ್ಷೇತ್ರದ ಒಂದು ನಂಬಿಕೆ ಅಂತ ನಾನು ಜನ ತೆಗೆಟಪಡ್ತೀನಿ ಹೊರ ರಾಜ್ಯ ಅಂತಾರಾಜ್ಯಗಳಿಂದ ಬರಬೇಕು ಅಂತಂದರೆ ಕೆಲವರು ತುಮ್ಕುರಿ ಬರ್ತಾರೆ ತುಮ್ಕೂರಿಂದ ಕುಣಿಯಲ್ ಮಾರ್ಗ ಕುಣಿಗಲ್ಲಿ ಬಂದ್ಬಿಟ್ಟು ನೂರ ಅರವತ್ತೊಂದೆಡೆ ಆಂಜನೇಯ ಅಂದರೆ ಯಾರು ಬೇಕಾದರೂ ಒಂದು ಬಸ್ನಲ್ಲಾಗಲಿ ಒಂದು ಟ್ರೈನಲ್ಲಾಗಲಿ ಒಂದು ಆಟೋದಲ್ಲಾಗಲಿ ಸರಿ ಕುಣಿಗಲ್ಲಿ ಹೋಗಿ ನೂರ ಅರವತ್ತೊಂದೆಡೆ ಆಂಜನೇಯ ಇದು ಒಂದು ವಿಶ್ವದಲ್ಲೇ ಒಂದು ಪ್ರಸಿದ್ಧವಾಗಿರುವಂಥ ದೇವಾಲಯ ಅಂತ ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ವಿಶ್ವ ಭಾರತದಲ್ಲಿ ಏಷ್ಯಾ ಖಂಡದಲ್ಲೇ ಪ್ರಪ್ರಥಮ ನೂರ ಅರವತ್ತೊಂದೆಡೆ ಆಂಜನೇಯ ಇದು ಪ್ರಪ್ರಥಮ ಅಂತ ನಾನು ಖಂಡಿತ ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕೆ ನಾನು ಬರುವಂಥ ಜನಗಳಿಗೆ ನಾನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಆಡಂಬರವನ್ನು ಬಿಡಬೇಕು ಬದುಕಿನ ಜೀವನವನ್ನು ತಿಳ್ಕೊಬೇಕು ನಾವು ದೇವರ ದೊಡ್ಡ ವಿಷದ ಕೂಡ ಜನಗಳ ದೊಡ್ಡ ಪಾಪದ ಕೂಡ ಯಾಕೆಂದರೆ ಒಬ್ಬ ಭಕ್ತ ಒಬ್ಬ ರೈತ ಆಗಿರ್ಬೋದು ಒಂದು ಬಡವರಾಗಿರ್ಬೋದು ಮಧ್ಯಮದಾಗಿರ್ಬೋದು ಭಗವಂತನ ಸನ್ನಿಧಿಗೆ ತನ್ನ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಿಸ್ಕೋಬೇಕು ನೆಮ್ಮದಿ ಸಿಗಬೇಕು ಎಂಬುದಕ್ಕೋಸ್ಕರ ಭಗವಂತನ ಜಾಗಕ್ಕೆ ಬರ್ತಾರೆ ಭಗವಂತನ ಜಾಗಕ್ಕೆ ಬಂದ್ರೆ ನೆಮ್ಮದಿ ಕೊಡುವಂಥ ಕ್ಷೇತ್ರದಲ್ಲಿ ನಾವು ನೆಮ್ಮದಿ ಕೊಡುವಂಥ ಕೆಲಸ ನಾವು ಮಾಡಬೇಕು ನಾವು ದೇವರನ್ನು ಮುಂದೆ ಇಟ್ಕೊಂಡು ನಾವು ಗೋಮಾತೆಯನ್ನ ಮುಂದೆ ಇಟ್ಕೊಂಡು ನಾವು ಹಣವನ್ನ ಮಾಡೋದನ್ನ ಬಿಡಬೇಕು ದುಡ್ಡನ್ನ ಮಾಡೋದನ್ನ ಬಿಡಬೇಕು ಜನಗಳಿಗೆ ಪ್ರೀತಿ ವಿಶ್ವಾಸವನ್ನ ಬೆಳೆಸಬೇಕು ಜನಗಳನ್ನ ಮುಂದೆ ಇಟ್ಕೊಂಡು ಭಗವಂತನ ಮುಂದೆ ಇಟ್ಕೊಂಡು ಅವರಿಗೆ ಗುರಿ ಮುಡಿಸುವಂತ ಕೆಲಸ ಮಾಡಬೇಕು ಅಂತ ಈ ಜಾಗದಲ್ಲಿ ನಾನು ನನ್ನ ಹೇಳಕ್ ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಾವು ಬರಬೇಕಾದ್ರೆ ಏನೇನು ಇರಲಿಲ್ಲ ಒಂದು ಚಿಕ್ಕ ದೇವಸ್ಥಾನ ಇದ್ದಿದ್ದು ಸ್ವಾಮಿಯವರು ಪೂಜೆ ಮಾಡ್ತಾ ಇದ್ರು ಇದು ವಿನಲ್ಲಿ ನೋಡಿದ್ವಿ ತುಂಬಾ ಕಷ್ಟದಲ್ಲಿದ್ವಿ ನಾವಿಬ್ರು ಸಾಯಬೇಕು ಸಾಯ್ಬೇಕು ಹೋಗಿ ಅನ್ನೋ ಮಟ್ಟದಲ್ಲಿ ಇದ್ದೋಗ್ಬಿಟ್ಟಿದ್ವಿ ಆದ್ರೂ ಟಿವಿಯಲ್ಲಿ ನೋಡ್ಬಿಟ್ಟು ಒಂದ್ ನಂಬಿಕೆ ಮೇಲೆ ಬಂದ್ವಿ ಆ ನಂಬಿಕೆ ನಮ್ಗೆ ಒಳ್ಳೇದು ಒಳ್ಳೇದೇ ಮಾಡ್ತು ನಾವ್ ಚೆನ್ನಾಗಿದ್ದೀವಿ ಅವ್ರ ಹೇಳಿದ್ದು ನಾವು ಇನ್ನೇನು ಮಾಯಾ ಮಂತ್ರ ಅಂತ ಇಂಥದ್ದು ಏನಿಲ್ಲ ಇಲ್ಲಿ ನಂಬೇಕು ಸತ್ಯ ಇದೆ ಸತ್ಯ ಶನೇಶ್ವರನ ಉದ್ಭವ ಬಸವಣ್ಣನ ನಂಬಬೇಕು ಚೆನ್ನಾಗೆ ನಮ್ ನಂಬಿ ಬರ್ಬೇಕು ಆದ್ರೂ ಅದ್ರನ್ನ ಉದ್ದೇಶನೆ ಮಾಡಿದವ್ರಿಗೆ ಒಳ್ಳೇದಾಗಲ್ಲ ನಾವ್ ಇರೋದು ಹೇಳ್ತಾ ಇದೀವಿ ಯಾಕಂದ್ರೆ ನಾವು ನಂಬಿದೀವಿ ನಮ್ಮಿ ಹೌದು ಅವ್ರ ಹೇಳಿದ್ದು ಟೈಮ್ಗೆ ನಮ್ಗೆ ಮೂರ್ ಗಾಡಿ ತಗದ್ವಿ ಲಾರಿಗಳು ತಗದ್ವಿ ಆರ್ ತಿಂಗಳಲ್ಲಿ ಚೆನ್ನಾಗ್ ಆಗ್ತೀರಿ ಅಂದ್ರು ತಿಂಗಳಲ್ಲಿ ಗಾಡಿ ತಗದ್ವಿ ಚೆನ್ನಾಗ್ ಆದ್ವಿ ಗಾಡಿ ತಗೊಂಡ್ ಬಂದ್ವಿ ಲಾರಿಗಳು ಇಲ್ಲಿ ಪೂಜೆ ಮಾಡಿದ್ವಿ ಮತ್ತೆ ಮಾರಿದ್ವಿ ಮತ್ತೆ ತಗೊಂಡಿದ್ವಿ ಈಗ ಮತ್ತೆ ಇನ್ನೊಂದ್ ತಗೊಂಡಿದೀವಿ ಮತ್ತೆ ಇನ್ನು ಈಗ ತಗೋಬೇಕು ಅಂತ ಆಸೆ ನಮಗೆ ಅದರಿಂದ ನಾವು ಚೆನ್ನಾಗ್ ಆಗಿದೀವಿ ಇಲ್ಲಿ ಬಂದ ಮೇಲೆ ಒಂದು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟು ನನಗೆ ನನ್ನ ಲೈಫು ಒಂದು ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಿದೆ ನನಗೆ ಈ ಸ್ಥಳದಲ್ಲಿ ಬಂದವರಿಗೆ ಹಂಡ್ರೆಡ್ ಪರ್ಸೆಂಟು ಒಳ್ಳೆಯದಾಗೋದ್ರಲ್ಲಿ ಅವ್ರ ಜೀವನ ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಇಲ್ಲಿ ನಿಮ್ಮ ಸಮಸ್ಯೆಗಳನ್ನ ನಂಬಿ ಪರಿಹಾರ ಆಗುತ್ತೆ ಈಗ ನಾನು ನನ್ನ ಮನಸ್ಸಲ್ಲಿ ಈ ಬೇರೆ ಕಡೆ ಎಲ್ಲ ಕೇಳಿ ಏನು ಹೇಳ್ತಾರೋ ಏನಾಗುತ್ತೋ ಏನು ನನಗೆ ಆಗುತ್ತೋ ಕೆಲಸ ಇಲ್ವೋ ಅನ್ನೋ ಥರ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಬಂದು ಅವ್ರು ಪಕ್ಕ ಕೂತು ಅವ್ರು ಜಸ್ಟು ನಾನು ಏನು ಕೇಳಿಲ್ಲ ಏನು ಹೇಳಿಲ್ಲ ಅವರು ಬರ್ಬಿಟ್ಟು ಕೈಗೆ ಸ್ಲಿಪ್ ಕೊಟ್ಟರು ಆ ಸ್ಲಿಪ್ ಅಲ್ಲಿ ನನ್ನ ಮನ್ಸಲ್ಲಿ ಏನಿತ್ತು ನಾನು ಏನಕ್ಕೆ ಬಂದಿದ್ದೀನಿ ನಾನು ಏನ್ ಮಾಡ್ತೀನಿ ಪ್ರತಿ ಒಂದು ಕೂಡ ಅವರು ನನ್ನಲ್ಲಿರೋದನ್ನ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ದಾರೆ ಯಾವುದೇ ರೀತಿ ಅನುಮಾನ ಇಲ್ಲ ಅದಕ್ಕೆ ಭರವಸೆನ ಕೊಟ್ಟಿದ್ದಾರೆ ನಿನ್ನ ಜೀವನ ಖಂಡಿತವಾಗೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ನನಗೆ ಈ ದೇವಸ್ಥಾನದ ಮೇಲೆ ಮತ್ತೆ ಈ ಕ್ಷೇತ್ರದಲ್ಲಿ ಬಿದನ್ಗೆರೆ ಇದು ಕ್ಷೇತ್ರದಲ್ಲಿ ನನಗೆ ಒಂದು ನಂಬಿಕೆ ಅನ್ನೋದು ತುಂಬಾ ಬಂದಿದೆ ಸರ್ ನಾವು ಫಸ್ಟ್ ಟೈಮ್ ಇಲ್ಲಿಗೆ ಪಂಚಮುಖಿ ಆಂಜನೇಯ ಅಂತ ಕೇಳಿ ಕೇಳಿದ್ವಿ ನಾವ್ ಯಾವತ್ತೂ ಸಹ ಬಂದಿರ್ಲಿಲ್ಲ ಇವತ್ತು ಇನ್ಸಿಡೆಂಟ್ ಆಗಿ ಬಂದ್ವಿ ನಮಗೆ ಅನ್ಕೊಂಡಿದ್ದು ಏನು ಅನ್ಕೋ ಮನ್ಸಿನಲ್ಲಿ ಅನ್ಕೊಂಡಿದ್ವಾ ಅದನ್ನ ಗುರುಗಳೆಲ್ಲ ಹೇಳಿದ್ರು ಓಮರ್ಗು ಹೇಳಿದ್ರು ಓಮನು ಸಕ್ಸಸ್ ಆಯ್ತು ತುಂಬಾ ಖುಷಿ ಆಯ್ತು ಸರ್ ಅದರಲ್ಲಿ ನೆಕ್ಸ್ಟ್ ಪರಿಹಾರ ನೋಡ್ಕೋಬೇಕು ಗ್ಯಾರಂಟಿ ಇದೆ ಸರ್ ನೈಂಟಿ ಪರ್ಸೆಂಟ್ ಹೋಪ್ ಬಂದಿದೆ ನಾವು ಏನು ನಮ್ಮ ಮನ್ಸಲ್ಲಿ ಏನು ಕ್ವಶನ್ ಇತ್ತು ಎಲ್ಲ ಸಹ ಅವ್ರು ಬರ್ಕೊಟ್ರು ನಮಗೆ ನಾವು ಇಲ್ಲಿ ದೇವಸ್ಥಾನಕ್ಕೆ ತುಂಬಾ ವರ್ಷದಿಂದ ಬರ್ತಾ ಇದೀವಿ ನಾವು ಅನ್ಕೊಂಡಿದ್ದೆಲ್ಲ ಆಗಿದೆ ಮತ್ತು ಎಲ್ಲ ಕಷ್ಟ ಅಂತ ಅಂದಕ್ಕೆ ಅಂದರೆ ಅದಕ್ಕೆಲ್ಲ ಸ್ಪಂದಿಸಿದ್ದಾರೆ ಗುರುಗಳು ನಾನು ನಮ್ಮ ಗಳನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ ಅವರು ಸಹ ಎಲ್ಲ ಇದು ಮಾಡಿದ್ರು ಎಲ್ಲರಿಗೂ ಒಳ್ಳೇದಾಗಿದೆ ಏನಪ್ಪ ಅಂದರೆ ನಂಬಿಕೆ ಒಂದು ಇರಬೇಕು ಭಗವಂತನದು ಸತ್ಯ ಇದೆ ಅದೇ ಥರ ಗುರುಗಳೂ ಅದೇ ಥರ ಇದು ಮಾಡ್ತಾರೆ ಸ್ಪಂದಿಸ್ತಾರೆ ಎಲ್ಲದಕ್ಕೂ ಇಡೀ ಗೆ ಫೇಮಸ್ ಆಗಿದೆ ಅದೊಂಥರ ಖುಷಿ ಕುಣಿಗಳಲ್ಲಿ ಈ ಥರ ಇದೆಯಲ್ಲ ಅಂತ ನಮಗೆ ತುಂಬ ಹೆಮ್ಮೆ ಆಗುತ್ತೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲ ಇರೋದ್ರಿಂದ ಮತ್ತು ಗುರುಗಳು ಈ ತರ ನಮ್ಗೆ ಸಿಕ್ಕಿರೋದು ಅಥವಾ ಅವ್ರ ಈ ತರ ಮಾಡೋದು ಒಂದು ದೊಡ್ಡ ಸಾಧನೆ ಅಂತಾನೆ ಹೇಳ್ಬಹುದು ಇದು ನೋಡಿ ಇದು ಉದ್ಭವವಾಗಿ ಇಪ್ಪತ್ತೈದು ವರ್ಷಗಳಾಯ್ತು ಶನೇಶ್ವರ ಸ್ವಾಮಿ ಊಟದಿಂದ ಉದ್ಭವ ಇಲ್ಲಿ ಇಲ್ಲಿ ತೈಲ ಅಭಿಷೇಕ ಮಾಡಿಸ್ತೀವಿ ಅವ್ರಿಗೆ ಕಂಕಣ ಭಾಗ್ಯ ಆಗ್ಲಿಲ್ಲ ಅಂದ್ರೆ ಸಂತಾನ ಭಾಗ್ಯ ಆಗ್ಲಿಲ್ಲ ಅಂದ್ರೆ ಉದ್ಯೋಗದಲ್ಲಿ ಕೆಲಸ ಸಿಗ್ಲಿಲ್ಲ ಅಂದ್ರೆ ಕೆಲಸ ಕಾರ್ಯಕ್ರಮಗಳೆಲ್ಲ ಸಾವಿರಾರು ಜನಕ್ಕೆ ಒಳ್ಳೇದಾಗಿದೆ ಮತ್ತೆ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಅವರು ಏನು ಕಷ್ಟ ಅಂತ ಬೇಡ್ಕೊ ಬಂದಿದ್ದಾರೋ ಈ ಸನ್ನಿಧಾನದಲ್ಲಿ ಉತ್ತ ನೋಡ್ಕೊಂಡು ಎಳ್ಳೆಣ್ಣೆ ಅಭಿಷೇಕ ಮಾಡಿದ್ರೆ ಪ್ರತಿಯೊಂದು ಕೆಲಸ ಕಾರ್ಯಕ್ರಮವೂ ನೆರವೇರಿದಿದೆ ಸಂತಾನ ಭಾಗ್ಯ ಇಲ್ಲ ಸಾವಿರಾರು ಜನಕ್ಕೆ ಸಂತಾನ ಭಾಗ್ಯ ಆಗಿದೆ ಉದ್ಯೋಗ ಸಿಕ್ಕಿದೆ ಸಾವಿರಾರು ಜನಕ್ಕೆ ಬಂದು ಭಕ್ತಾದಿಗಳು ಕಷ್ಟ ಅಂತ ಬಂದವರು ಇನ್ನೊಂದು ಸಾರಿ ಬರೋತ್ಗೆ ಐವತ್ತು ಸಾವಿರ ಲಕ್ಷ ನಮ್ಗೆ ಆಯ್ತು ಕಣಪ್ಪ ಉತ್ಪತ್ತಿ ಅಂತ ಬಂದು ಇಲ್ಲಿ ಹೇಳಿದ್ದಾರೆ ಎದುರುಗಡೆ ಇರೋದು ಹೌದು ಅದೇ ಉತ್ತ ಸ್ವಾಮಿ ಉತ್ತ ಹೌದು ಎರಡು ಜೋಡಿ ಸರ್ಪಗಳ ಮಧ್ಯೆ ಸ್ವಾಮಿ ಉದ್ಭವ ಆಗಿರೋದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದು ನಮಗೆ ಖುಷಿಯಾಯಿತು ಸ್ವಾಮಿಗಳ ಹತ್ರ ಭೇಟಿಯಾಗಿದ್ವಿ ಅವರು ನಮಗೆ ಈ ಯಾಗವನ್ನು ಮಾಡಲಿಕ್ಕೆ ಹೇಳಿದರು ಮಾಡಿದ್ವಿ ಮನಸ್ಸಿಗೆ ನೆಮ್ಮದಿಯಾಗಿದೆ ಖುಷಿಯಾಗಿದೆ ಮುಂದೆ ನಮ್ಗೆ ಒಳ್ಳೇದಾಗಲಿ ಅಂತ ಭಗವಂತಿಂದ ಆರಿಸ್ಕೊಂತೀವಿ ಹಾಂ ಗುರುಗಳು ಹೇಳಿದ್ದು ನಮಗೆ ಸ್ವಲ್ಪ ಸಮಸ್ಯೆಗಳನ್ನು ಕೇಳಿದ್ದಕ್ಕೆ ಗುರುಗಳು ಹೇಳಿ ಯಾಗ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದರು ಹಾಗಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಒಂದು ಯಾಗವನ್ನು ಮಾಡಿದ್ವಿ ನಮ್ಮ ಮನೆಯವ್ರ ಸ್ನೇಹಿತರು ಇಲ್ಲಿ ಬಂದು ಮುಂಚೆ ಬಂದು ಹೋಗಿದ್ರಂತೆ ಅವ್ರ ಕಡೆಯಿಂದ ಬಂದ್ವಿ ಜೊತೆಯಲ್ಲಿ ಅವ್ರು ಬಂದು ಈಗ ಬತ್ತು ಅವರು ಕೂಡ ಜೊತೇಲಿ ಬಂದು ಅವರು ಎಲ್ಲದನ್ನು ಜೊತೆಲಿ ತೋರಿಸಿದ ಮೇಲೆ ಅವರು ಕೂಡ ಪೂಜೆ ಮಾಡ್ತಿದ್ರು ನಾವು ಜೊತೇಲಿ ಪೂಜೆ ಮಾಡಿಸಿದ್ವಿ ನಾನೊಬ್ಬ ಆಟೋ ರಿಕ್ಷಾ ಡ್ರೈವರು ಒಬ್ಬ ಫುಟ್ಪಾತಲ್ಲಿ ಒಬ್ಬ ವಡೆ ಮಾರ್ತಿದ್ದಂಥ ಒಬ್ಬ ವ್ಯಕ್ತಿ ನಾನು ಒಬ್ಬ ಫುಟ್ಪಾತಲ್ಲಿ ಒಬ್ಬ ಜೀರಿಗೆ ಮಣಸು ಮಾರ್ತಿದ್ದಂಥ ಒಬ್ಬ ವ್ಯಕ್ತಿ ನಾನು ನಂದು ಭಾಳ ರೈತರ ಕುಟುಂಬ ನಮ್ಮದು ಒಬ್ಬ ರೈತರ ಕುಟುಂಬದಲ್ಲಿ ಭಾಳ ಕಡು ಬಡತನದಲ್ಲಿ ಕುಗ್ರಾಮರದಲ್ಲಿ ಬಂದಂಥ ಒಬ್ಬ ವ್ಯಕ್ತಿ ನಾನು ಯಾಕೆಂದರೆ ನನ್ನೊಬ್ಬ ನಾಸ್ತಿಕ ನಾನು ಇಂದೇ ದೇವರನ್ನು ನಂಬದಿಲ್ಲದಂಥ ಒಬ್ಬ ವ್ಯಕ್ತಿ ನಾನು ದೇವ್ರ ಪೂಜೆ ಮಾಡಬೇಕು ಅಂದ್ರೆ ಸರಿಯೇ ದೇವರನ್ನ ಪ್ರಾರ್ಥನೆ ಮಾಡಬೇಕು ಅಂದ್ರೆ ಸರಿಯೇ ನನ್ನ ತಂದೆ ತಾಯಿಗಳು ಎಷ್ಟೇ ನನಗೆ ಪ್ರಯತ್ನ ಪಟ್ಟರು ಸರಿ ಎಷ್ಟೇ ನನ್ನ ತಲೆಗೆ ಹೇಳೋ ಒಂದು ಪದ ಹೇಳಕ್ ಅಂದ್ರೆ ಸರಿಯೇ ನನ್ನ ದೇವರನ್ನು ನಂಬ್ತಿರ್ಲಿಲ್ಲ ಯಾಕೆ ದೇವರು ನಂಬ್ತಿಲ್ಲ ಯಾಕೆ ನಾನು ಪುಟ್ಪಾತರು ಒಡೆ ಮಾಡ್ತೀನಿ ನಾನು ಪುಟ್ಪಾತಲ್ಲಿ ಜೀರಿಗೆ ಮೆಣಸು ಮಾಡ್ತೀವಿ ನಮಗೆ ಒಂದು ಮನೆ ಇಲ್ಲ ನಮ್ಮ ತಂದೆ ತಾಯಿಗೆ ಅನಾರೋಗ್ಯದಲ್ಲಿ ತೊಂದರೆ ಇದೆ ದೇವರು ಇಲ್ಲಿದ್ದಾನೆ ದೇವ್ರೆಂತೂ ಪೂಜೆ ಮಾಡಬೇಕು ದೇವ್ರ ನಮ್ಮ ಕಣ್ಣಿ ಕಾಣ್ತನ ನಮ್ಮ ಕಣ್ಣಿ ಕಾಣೋತಾರೆ ನಮ್ಮ ತಂದೆ ತಾಯಿಗಳು ಅವ್ರನ್ನ ಪೂಜಿಸ್ಬೇಕು ಅವ್ರನ್ನ ಆರಾಧನೆ ಮಾಡಬೇಕು ಅವರೇ ನನ್ನ ತಂದೆ ತಾಯಿ ಇದ್ರು ಅವ್ರನ್ನ ಆರಾಧನೆ ಮಾಡಬೇಕು ಅವ್ರನ್ನ ಪೂಜಿಸ್ಬೇಕು ಅವ್ರನ್ನ ದೇವ್ರನ್ನ ಯಾಕೆ ಪೂಜಿಸಬೇಕು ಪ್ರತ್ಯಕ್ಷವಾಗಿ ಕಾಣು ನನ್ನ ತಂದೆ ತಾಯಿ ಪರೋಕ್ಷವಾಗಿ ಕಾಣುವಂತಾರೆ ನಮ್ಮ ತಂದೆ ತಾಯಿ ಭಕ್ತಿಯಿಂದ ಕಲ್ಲಾಗಿರೋ ಭಗವಂತ ಭಕ್ತಿಯಿಂದ ಪೂಜೆ ಮಾಡಿದರೆ ಭಗವಂತನಾಗಿ ಕಾಣ್ತಾನೆ ಒಂದು ದೇವಸ್ಥಾನಕ್ಕೆ ಹೋಗಬೇಕಾದಷ್ಟು ಭಕ್ತಿ ಇಟ್ಕೊಂಡು ಹೋಗ್ಬೇಕು ಭಕ್ತಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು ಪಂಚಾರ್ತಿ ತಟ್ಟೆಗೆ ಹಾಕಕ್ಕಸು ಐನೂರಪ್ಪನ ಮನೆಗೆ ಉಂಡಿಗೆ ಹಾಕಕ್ಕಸು ಐನೂರಪ್ಪನ ಮನೆಗೆ ಯಾಕೆಂದರೆ ಜೀವನದಲ್ಲಿ ಹಣ ಅನ್ನೋದು ಮುಖ್ಯ ಅಲ್ಲ ವಿಶ್ವಾಸವನ್ನು ಗಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು ನಾವು ಯಾಕೆಂದರೆ ನಾವೆಲ್ಲವರು ವಿಶ್ವಾಸವನ್ನು ಗಳಿಸೋಕೆ ಹೋದೆ ಪ್ರೀತಿ ಬಾಂಧವ್ಯನ ಬೆಳೆಸೋಕೆ ಹೋದೆ ನನ್ನ ತಂದೆಗೆ ಪ್ರೀತಿಯನ್ನು ತೋರಿಸಕ್ಕೆ ಹೋದೆ ನಾವು ನನ್ನ ತಂದೆಗೆ ಅನಾರೋಗ್ಯದ ಆಗಿ ಕಾಲಲ್ಲಿ ಗ್ಯಾಂಗ್ರೀನ್ ಕಾಯಿಲೆ ಆಗಿಬಿಡ್ತು ಗ್ಯಾಂಗ್ರೀನ್ ಕಾಯಿಲೆ ಆದಾಗ ಕಾಲನ್ನು ಕಟ್ ಮಾಡಬೇಕು ಅಂತ ಡಾಕ್ಟ್ರು ವೈದ್ಯರು ಬಳಿ ಸಲಹೆಯನ್ನು ಕೊಟ್ಟರು ನಲವತ್ತು ಸಾವಿರ ರೂಪಾಯಿ ಆಯ್ತದ ಆಪರೇಷನ್ ಖರ್ಚು ಮಾಡೋದಕ್ಕೆ ಅಂತ ನನ್ನ ತಂದೆಗೆ ಒಂದು ಸಲಹೆಯನ್ನು ಕೊಟ್ಟು ಕಳಿಸ್ರು ಯಾಕೆಂದರೆ ಅವತ್ತಿನ ಕಾಲದಲ್ಲಿ ನಮಗೆ ಒಂದು ರೂಪಾಯಿ ಅಲ್ಲ ನೂರು ರೂಪಾಯಿ ದುಡ್ಡು ಅಂಚಷ್ಟೊಂದು ಭಾಳ ನಂದು ಕಡು ಬೇಡತನ ನನ್ನದು ಎಂಟಾಣಿಗೆ ಒಡೆ ಮಾರ್ಕೊಂಡು ಜೋಣ ಮಾಡ್ತಿದ್ದೆ ಅಂತ ಕೊಟ್ಟು ನಲ್ವತ್ತು ಸಾವಿರ ರೂಪಾಯಿ ಸಡನ್ಲಿ ಎಲ್ಲಿಂದ ತರಲಿ ಬಟ್ ಆವಾಗ ಒಂದು ಆವೇಶ ಬಂದ್ಬಿಡ್ತು ನನಗೊಂದು ಕೋಪ ಬಂತು ನನಗೆ ನನ್ನ ತಂದೆಯವರು ಇಷ್ಟು ವರ್ಷದಿಂದ ಹೊಲದಲ್ಲಿ ಉತ್ತಕ್ಕೆ ಪೂಜೆ ಮಾಡ್ತಾಯಿದ್ದಾರೆ ಮೂವತ್ತು ನಲ್ವತ್ತು ವರ್ಷದಿಂದ ಪೂಜೆ ಮಾಡ್ಕೊಂಡ್ಬರ್ತಾಯಿದ್ದಾರೆ ಆ ದೇವ್ರ ನಮ್ಮ ತಂದೆಗೆ ಕಾಲು ಕಟ್ ಮಾಡಬೇಕು ಅಂತ ಹೇಳಿದ್ರು ಆ ದೇವರೇ ವಾಸ ಮಾಡೋಕಾಯ್ತಿರ್ಲಿಲ್ವಾ ಅಲ್ಲಿ ದೇವ್ರಲ್ಲಿದ್ದಾನೆ ಆ ದೇವ್ರೆಲ್ಲಿದ್ದಾನೆ ಅಂತ ಕಾಪದಲ್ಲಿ ಬಂದು ಏನು ಮಾಡಿದೆ ನಾನು ಆ ಉತ್ತವನ ಕಾಲಲ್ಲಿ ಶನೇಶ್ವರಂ ಫೋಟೋ ಕಾಲಲ್ಲಿ ತುಳಿದು ದೇವಸ್ಥಾನಕ್ಕೆ ಬೆಂಕಿ ಇಕ್ಬಿಟ್ಟೆ ನಾನು ನಾನು ಇದೇ ಇದೇ ದೇವಸ್ಥಾನಕ್ಕೆ ಒಳಗಡೆ ಉತ್ತ ಇದೆ ಅದನ್ನ ನೀವು ಹೋಗಿ ನೋಡಿಲ್ಲ ನಾನು ಉತ್ತಕ್ಕೆ ಬೆಂಕಿ ಇಕ್ಬಿಟ್ಟು ಕಾಲಲ್ಲಿ ಒದ್ದು ದೇವಸ್ಥಾನಕ್ಕೆ ಗುಡಿಸ್ಲಿಗೆ ಬೆಂಕಿ ಇಕ್ಬಿಟ್ಟೆ ನಾನು ನೈಂಟಿ ನೈನಲ್ಲಿ ಟೂ ತೌಸಂಡ್ ಇಂದ ಟೂ ತೌಸಂಡ್ ನೈನ್ವರೆಗೂ ನನ್ನ ಮನೇಲಿ ಒಂಬತ್ತು ವರ್ಷಕ್ಕೆ ಒಂಬತ್ತೇಣ್ಣ ಇವತ್ತಿನವರೆಗೂ ನಮ್ಮ ಮನೇಲಿ ಯಾರೂ ಇಲ್ಲ ನಾನು ನಡೆದು ಬಂದ ಸ್ಟಾರಿನ ಗೋ ಯಾಕೆ ಗೋಡೆ ಮೇಲೆ ಬರೆದಿದ್ದೀನಿ ನೋಡಿ ನನ್ನ ಲೈಫ್ ಸ್ಟೋರಿನ ಗೋಡೆ ಮೇಲೆ ಬರೆದಿದ್ದೀನಿ ಯಾಕೆ ನಾನು ಪಟ್ಟಿರೋಂಥ ಕಷ್ಟ ನನ್ನ ಹಿನ್ನೆಲೆ ನನ್ನ ಬದುಕು ಜನಗಳ್ಗೆ ಅರ್ಥ ಆಗಬೇಕು ಇವತ್ತು ಸಾಮಾನ್ಯವೇ ಇದ್ದಂಥ ಒಬ್ಬ ವ್ಯಕ್ತಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಧರ್ಮದ ದೇವಾಲಯ ಉಳಿಸೋರೆ ಧರ್ಮರ ದೇವಾಲಯ ಬೆಳೆಸೋರೆ ಅಂತಂದರೆ ಇಲ್ಲಿ ಶಕ್ತಿ ಇಲ್ದೇ ಯಾವುದೂ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಖಂಡಿತ ಹೇಳ್ತೀನಿ ಕೇಳಿ ಹಿಂದೆ ನಾನು ಮಾಡಿದಂಥ ಒಂದು ನಾಸ್ತಿಕನಾಗಿ ಒಂದು ದೇವರ ನಮ್ದು ಇಲ್ಲ ಉತ್ತವನ ಅಗದಾಕಿ ಉತ್ತವನ ಕ ಶನೇಶ್ವರಂ ಫೋಟೋ ಕಾಲಕ್ಕೆ ತೊಳ್ದು ಅಗದ ಹಾಕಿದ್ಮೇಲೆ ನನ್ನ ಮನೆಯಲ್ಲಿ ಒಂಬತ್ತು ವರ್ಷಕ್ಕೆ ಒಂಬತ್ತು ಏಣ ಇವತ್ತು ನನ್ನ ಮನೆ ನನಗೆ ಯಾರೂ ಇಲ್ಲ ಇವತ್ತು ಉಳಿದಿರೋ ನಮ್ದೇ ಮಗ ನಾನು ಹತ್ತು ವರ್ಷಕ್ಕೆ ನಂದು ಆಟೋ ಆಕ್ಸಿಡೆಂಟ್ ಆಯಿತು ಒಬ್ಬ ಹತ್ತು ವರ್ಷ ಆಟೋ ರಿಕ್ಷಾ ಡ್ರೈವರ್ ನಾನು ಇವತ್ತು ನನಗೆ ಏಜ್ ಬಂದಿತ್ತು ಫಾರ್ಟಿ ಒನ್ ನನಗೀಗ ನಲವತ್ತು ಒಂದು ವರ್ಷದ ಜೀವನದ ಸ್ಟೋರಿ ಹೇಳ್ತಾ ಅದ್ ನಾನು ನಡ್ಕೊಂಬಂದಿರೋ ದಾರಿ ಹೇಳ್ತಾ ನಾನು ಇದು ನೆನ್ನೆ ಮನೆ ಸ್ಟೋರಿ ಅಲ್ಲ ನಾನು ಹೇಳ್ತಾ ನಾನು ಇವತ್ತಿಗೆ ನಾನು ನಲವತ್ತೊಂದು ವರ್ಷ ನನಗೆ ನನಗೆ ಬುದ್ಧಿಗೆ ಬಂದಿದ್ದು ನನಗೆ ಸಿಕ್ಸ್ ಸ್ಟ್ಯಾಂಡರ್ಡ್ ಸೆವೆನ್ ಸ್ಟ್ಯಾಂಡರ್ಡ್ ಹುಡುಗೋದು ಮೇಲೆ ನನಗೆ ಜ್ಞಾನೋದಯ ಆಗಿರೋದು ಅವತ್ತಿನ ವಿಚಾರವನ್ನು ಚರಿತ್ರೆಯನ್ನು ಬಿಡಿಸಿ ಹೇಳ್ತಾರೆ ನಾನು ಇವತ್ತಿನ ಚರಿತ್ರೆ ಬಿಡಿಸ ಹೇಳ್ತಾರಲ್ಲ ಇಂದಿನದ ಚರಿತ್ರೆಯನ್ನು ಬಿಡಿಸ ಹೇಳ್ತಾರದ್ ನಾನು ಒಂಬತ್ತು ವರ್ಷಕ್ಕೆ ಒಂಬತ್ತು ಏಣ ಹತ್ತು ವರ್ಷಕ್ಕೆ ನಾನು ನಾನು ಹೋಗಬೇಕಂತೂ ಆಕ್ಸಿಡೆಂಟ್ ಆಯ್ತು ನನಗೆ ಆಟೋ ರಿಕ್ಷಾ ಡ್ರೈವರ್ ನಾನು ಆಟೋ ರಿಕ್ಷಾ ಆಕ್ಸಿಡೆಂಟ್ ಆದಾಗ ನನ್ನ ತಲೆಗೆ ಇನ್ನೂ ಫ್ರ್ಯಾಚಸ್ ಅಲ್ಲ ಇದೆ ಕೈಯಲ್ಲೆಲ್ಲ ಫ್ರಾಚಸ್ ಇಲ್ಲ ಇದೆ ನೋಡಿ ಎಲ್ಲ ಆಕ್ಸಿಡೆಂಟ್ ಆಗಿ ನನ್ನ ತಂದೆ ಮನೆಗೆ ಹಾಕಿದ್ರು ನನ್ನ ಎಲ್ಲ ಬ್ಯಾಂಡೇಜ್ ಮಾಡಿಬಿಟ್ಟು ಎಲ್ಲ ತಂದು ಮನೆಗೆ ಹಾಕಿದ್ರು ಒಂದೆರಡು ದಿನ ಆದಮೇಲೆ ಸ್ವಲ್ಪ ಕ್ಯೂರ್ ಆದಮೇಲೆ ನೈಟು ಮನೇಲಿ ಮಲಗಿದ್ದೀನಿ ಅವತ್ತು ಶನಿವಾರ ಆವತ್ತು ತಿರ್ಗಾ ನನ್ನ ಕನಸ್ದಲ್ಲಿ ಬಂದು ಅವತ್ತು ನನಗೆ ಭಾಳ ಒಂದು ಮಿರಾಕುಲ್ ಘಟನೆ ನಡೆದಿರುವಂಥ ವಿಚಾರ ಹೌದು ಕನಸ್ತಲ್ಲಿ ಬಂದು ನೀನು ಆಗದೆ ನೀನು ಆಗದೆ ನೀನು ನನ್ನನ್ನು ಬೆಂಕಿ ಇಕ್ತೆ ನೀನು ನನ್ನ ಕಾಲಲ್ಲಿ ಒದ್ದೆ ನಿನ್ನ ಶನಿ ಹಗಲೇ ಇರ್ಕಂಡೆ ಒಂಬತ್ತು ವರ್ಷಕ್ಕೆ ಒಂಬತ್ತು ಎಣ್ಣೆ ತೊಗೊಂಡೆ ನಾನೇನೆ ಹತ್ತು ವರ್ಷಕ್ಕೆ ನಾನು ಇನ್ನೊಂದು ತೊಗೋಬೇಕಾಯಿತು ನೀನು ಬಚಾವಾಗಿದೆಯಾ ಯಾವುದೋ ಒಂದು ಶಕ್ತಿ ನಿನ್ನನ್ನು ಉಳಿಸಿದರೆ ನೀನು ದುರಾಂಕಾರ ಅಹಂಕಾರವನ್ನು ಬಿಟ್ಟು ನಾನಿದ್ದೀನಿ ಎಂಬುದಕ್ಕೋಸ್ಕರ ನೀನು ಆ ಜಾಗದಲ್ಲಿ ನಂಬು ನಾನು ಅಲ್ಲಿ ಪ್ರತ್ಯಕ್ಷವಾಗಿದ್ದೀನಿ ಶಕ್ತಿಯುತವಾಗಿದ್ದೀನಿ ಎಲ್ಲಿ ನಿನ್ನ ಉತ್ತಕ್ಕೆ ಬೆಂಕಿ ಅಕ್ಕಿ ಕಾಲಲ್ಲಿ ಒದ್ದಿ ನಿನ್ನ ಅಗದಾಗ್ತದೆ ಅದೇ ಜಾಗದಲ್ಲಿ ಹೋಗಿ ಪೂಜೆ ಮಾಡಿ ನೀನು ನಿನ್ನ ಮನೆಗೊಂದು ಒಂದು ಬೆಳಗ್ಗೆಗೆ ಒಂದು ಕೋತಿ ಮರಿ ಬರ್ತದೆ ಒಂದು ಭೂಮಿಯಿಂದ ಉದ್ಭವ ವಸ್ಮಣ ಸಿಗ್ತದೆ ನಿನಗೆ ಒಂದು ಜಾಗದ ನಿನಗೆ ಸರ್ಪ ಸಿಗ್ತದೆ ಬೆಳಗ್ಗೆ ಹೋಗಿ ಪೂಜೆ ಅಂತ ನನ್ನ ಕನಸಿನಲ್ಲಿ ಹೇಳಿದ್ದು ಇದು ಮಾಧ್ಯಮದಲ್ಲಿ ಮುಂದೆ ಕೂತ್ಕೊಂಡು ನಾನು ಪ್ರಚಾರಕ್ಕೋಸ್ಕರ ಖಂಡಿತ ಬಂದು ಮಾತಾಡ್ತಾಯಿಲ್ಲ ಜನ ಕರ್ಸ್ಕೋಬೇಕು ಎಂಬುದಕ್ಕೋಸ್ಕರ ಮಾತಾಡ್ತಿಲ್ಲ ಪ್ರಚಾರ ಗಿಟ್ಟಿಸ್ಕೋಬೇಕು ಅಂತ ಮಾತಾಡ್ತಿಲ್ಲ ನಾನು ಜೀವನದಲ್ಲಿ ಒಬ್ಬ ವ್ಯಕ್ತಿ ಕುಗ್ರಾಮದಿಂದ ಬಂದು ಬಡ ಬಂದು ಇಡೀ ಕುಟುಂಬವನ್ನು ಕಳ್ಕೊಂಡು ರಾಷ್ಟ್ರ ಮೆಚ್ಚುವಂಥ ನರೇಂದ್ರ ಮೋದಿಯವರು ಮೆಚ್ಚುವಂಥ ಕೆಲಸ ಮಾಡಿದ್ದೀನಲ್ಲ ಆ ಜೀವನದ ಬಗ್ಗೆ ನನ್ನ ಜನಗಳ ಬದುಕಿನ ಜೀವನ ಚೇಂಜ್ ಆಗಲಿ ಈ ಜಾಗದಲ್ಲಿ ಬಂದೋಯಿತು ಅಂದರೆ ಒಬ್ಬ ನಾರ್ಮಲ್ ಪೀಪಲ್ ನಾನು ಒಡೆ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ ಲಕ್ಷಾಂತರ ಜನಕ್ಕೆ ಅನ್ನ ಹಾಕುವಂಥ ಮಗ ಆಗಿದೆ ಅಂದರೆ ನನ್ನ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಬಡ ಮಂದಿಗಳು ಎಷ್ಟೋ ನಿರ್ಗತಿಕರು ಎಷ್ಟೋ ನನ್ನ ಕುಗ್ರಾಮದಲ್ಲಿ ಜನಗಳು ವಾಸ ಮಾಡ್ತಾಯಿದ್ರೆ ಇವತ್ತು ಬಟ್ಟೆ ಬಟ್ಟೆಗೂ ಊಟಕ್ಕೂ ಸಹ ತೊಂದರೆ ಆಗಿದೆ ಇಂಥ ಪವಿತ್ರವಾದ ಪುಣ್ಯಕ್ಷೇತ್ರಕ್ಕೆ ಬಂದು ಅವ್ರ ಪುಣ್ಯಕ್ಕೆ ಸಿಗಲಿ ಒಳ್ಳೆಯ ಪುಣ್ಯದ ಕಾರ್ಯಗಳಾಗಲಿ ಅವ್ರ ಮನೆಗೆ ನೆಮ್ಮದಿ ಸಿಗಲಿ ಅವ್ರಿಗೆ ಸಂಪತ್ತು ಸಿಗಲಿ ಆರೋಗ್ಯ ಭಾಗ್ಯಾಗ ಸಿಗಲಿ ಒಬ್ಬ ಭಿಕ್ಷಾಧಿಪತಿ ಹಿಂದೆ ನಾನು ಇವತ್ತು ಲಕ್ಷಾಂತರ ಜನಕ್ಕೆ ಅನ್ನ ಹಾಕ್ಕೊಂತ ಒಬ್ಬ ಮಗ ಆಗಿದ್ದೀನಿ ಇವತ್ತು ಕೋಟಿ ಹನ್ನೊಂದು ರೂಪಾಯಿ ಖರ್ಚು ಖರ್ಚು ಮಾಡಿ ನೂರ ಅರವತ್ತೊಂದು ಆಂಜನೇಯ ಕಟ್ಸಬೇಕು ಅಂತಂದರೆ ಈ ಜಾಗದಲ್ಲಿರೋ ಮಹಿಮೆ ಪವಾಡ ಅಂತ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾವುದೇ ಥರದಲ್ಲ ಜನಗಳು ನಿಂತಿರುವ ನೀರಿನಲ್ಲಿ ಕ್ರಿಮಿ ಊಡ್ತದೆ ಕೆಲಸವಿಲ್ಲದ ಮನುಷ್ಯನಲ್ಲಿ ಕೆಟ್ಟ ಗುಣಗಳು ಇಡ್ತವೆ ಇದು ನನ್ನ ಆಸ್ತಿ ಇಲ್ಲ ಆರೂವರೆ ಕೋಟಿ ಕನ್ನಡಿಗರ ಆಸ್ತಿ ಅಂತ ಕೇಳಿ ಖಂಡಿತ ಹೇಳಕ್ ಇಷ್ಟಪಡ್ತೀನಿ ಇದು ಅವ್ರು ಕೊಡುವಂಥ ದುಡ್ಡನ್ನು ಅವ್ರು ಕೊಡುವಂಥ ಹಣವನ್ನು ಒಂದು ಹೋಮ ಕೊಡ್ಬೋದು ಒಂದು ಅಭಿಷೇಕ ಕೊಡ್ಬೋದು ಒಂದು ಪ್ರಶ್ನೆ ಹೇಳ ಕೊಡ್ಬೋದು ಇದೊಂದೊಂದು ಕಡೆ ಕ್ರೋಢೀಕರಣ ಮಾಡಿ ಒಂದು ಗೋಶಾಲ ಇದೆ ಒಂದು ಅನಾಥಾಶ್ರಮ ವೃದ್ಧಾಶ್ರಮ ಇದೆ ನಿರಂತರವಾಗಿ ದಾಸೋಹ ನಡೀತದೆ ನಿರಂತರವಾಗಿ ಪೂಜೆ ಪುರಸ್ಕಾರಗಳು ಅಲಂಕಾರಗಳು ಅವ್ರು ಕೊಡುವಂಥ ಹಣನ ಪಬ್ಲಿಕ್ಗೋಸ್ಕರ ಬಳಸ್ತಾಯಿದ್ದೀವಿ ಹೊರತು ನಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡಿಲ್ಲ ಅಂತ ನಾನು ಅಂಜು ನಂಗೆ ಅಂತ ನನ್ನ ಕನಸಲ್ಲೂ ನಾನು ತಿಳ್ಕೊಂಡಿಲ್ಲ ನಾನು ಅದು ನನಗೆ ಈ ಪರಮಾತ್ಮನಿಗೆ ಎಷ್ಟು ಕೋಟಿ ಆಗಿದೆಯೋ ನನಗೆ ಗೊತ್ತಿಲ್ಲ ದೇವರನ್ನು ಕಟ್ಟಬೇಕಾದ್ರೆ ನಾವು ದೇವರನ್ನು ಮಾಡಬೇಕಾದ್ರೆ ನಾವು ದುಡ್ಡನ್ನು ಅಳತೆ ಮಾಡಕ್ಕೆ ಹೋಗಬೇಕಂತೆ ನಮ್ಮ ಗುಣ ವ್ಯಕ್ತಿತ್ವಕ್ಕೆ ತಲೆ ಬಾಗಬೇಕಂತ ಅನುಪಾದಕ್ಕೆ ಕ್ಷರಣ ಆಗ್ಬೇಕಂತ ನಾವು ನಾ ಈ ಪರಾತ್ಮನ ಆಂಜನೇಯನ್ ಪ್ರತಿಷ್ಠಾಪನೆ ಮಾಡ್ಬೇಕು ನನಗೆ ಇರೋಕೊಂದ್ ನನಗೊಂದ್ ಮನೆ ಇರಲಿಲ್ಲ ನಾನು ವಾಸ ಮಾಡೋದಕ್ಕ ಮನೆ ಇರಲಿಲ್ಲ ಒಂದು ಕುಗ್ರಾಮದಲ್ಲಿ ಬರೀ ಅಂಚಿನ ಮನೆ ನಮ್ದು ಬಹಳ ಒಂಥರ ಚಿಕ್ಕದಾಗ ಒಂದು ಅಂಚಿನ ಮನೆ ನಮ್ಮ ಕೆಲವರು ಅವರದೆಲ್ಲರೂ ಪಬ್ಲಿಕ್ ಅವರು ಇಲ್ಲೊಂದ್ ಪೂಜೆ ಮಾಡ್ಬೇಕಾದ್ರೆ ನಾನು ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಮಠಾಧಿಪತಿ ಸ್ವಾಮೀಜಿಗಳು ಎಲ್ಲಾರು ಭಕ್ತಾದಿಗಳು ಎಲ್ಲರೂ ಬಂದು ಒಂದ್ ಎಂಟ್ರೋ ಮಾಡೋದು ಅವತ್ತೊಂದು ಪೂಜೆ ಸ್ಟಾರ್ಟ್ ಮಾಡಿ ನೂರ ಅರವತ್ತೊಂದೆಡೆ ಆಂಜನೇಯ ಕಟ್ಟಬೇಕು ಅಂತ ಪೂಜೆ ಸ್ಟಾರ್ಟ್ ಮಾಡದ ಅವತ್ತ ಎಲ್ಲರೂ ಬಂದಿ ಬಟ್ ಅವತ್ತು ಪಬ್ಲಿಕ್ ಇವನ್ ಇರೋಕೆ ಮನೆ ಇಲ್ಲ ಇಲ್ಲಿ ನೋಡ್ರಿ ಇವ್ನ ಒಂದ್ ದೇವಸ್ಥಾನ ಇಲ್ಲ ನೂರ ಅರ್ವತ್ ಆಂಜನೇಯ ಕಟ್ಟತಾನ ಇವನು ಏ ಬರ ದುಡ್ಡು ಮಾಡಕ್ಕೋಸ್ಕರ ಬಂದವನ ಭೂಮಿಗೆ ಅಷ್ಟೊಂದು ಭೂಮಿಗೆ ಅಷ್ಟು ಕುಂಕುಮಿ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ದುಡ್ಡು ಕೇಳೋಕೋಸ್ಕರ ಗಿಮಿಕ್ ಮಾಡ್ತಾರೆ ಸ್ವಾಮೀಜಿ ಸ್ವಲ್ಪ ಪಬ್ಲಿಕ್ ನಾನು ನಾನೇನೋ ಮಾತಾಡ್ತಿದ್ದೀನಿ ನಾನು ನಾನು ಗಿಮಿಕ್ ಮಾಡೋ ಸ್ವಾಮೀಜಿ ಅಲ್ಲ ಇವಾಗ ಗಿಮಿಕ್ ಮಾಡಿದಿನ ರಾಷ್ಟ್ರ ವ್ಯಾಪ್ತಿ ತಲೆ ಎತ್ತಿ ನೋಡೋಂಥ ಕೆಲಸ ಮಾಡಿದಿನ ಪಬ್ಲಿಕ್ ನೋಡ್ತಾರೆ ಈಗ ಅವತ್ತು ನನಗೆ ಅವಮಾನ ಮಾಡಿದ್ರು ಕೆಲವು ಕೆಲವರು ಕೆಲವರು ಇಲ್ಲೂ ಕೆಲವರು ಎಲ್ಲರೂ ಅಂತ ಹೇಳಲ್ಲ ಏ ಕಟ್ಟಲ್ಲ ಸುಳ್ಳು ಒಂದು ಮನೆ ಕಟ್ಟಕ್ಕೆ ಅಷ್ಟು ಲಕ್ಷ ಬೇಕು ಕೋಟ್ಯಾನ್ ರೂಪಾಯಿ ದುಡ್ಡು ಬೇಕಂತೆ ಎಲ್ಲ ಹಾಕ್ಬಿಡ್ತದೆ ಅಂದ್ಬಿಟ್ಟು ತಿರಸ್ಕಾರ ಮಾಡಿದ್ರು ಅವತ್ತು ಅದನ್ನು ಇವತ್ತು ನನ್ನ ಪುರಸ್ಕಾರ ಮಾಡಿದ್ದಾರೆ ಖಂಡಿತ ಹೇಳ್ತೀನಿ ಕೇಳಿ ಅದನ್ನು ಜನತೆಗೆ ಅಭಿನಂದನೆಗಳನ್ನು ತಲ್ಸ್ತೀನಿ ನಾನು ಏಕೆಂದರೆ ಇದನ್ನು ಕಾರ್ಯ ಮಾಡಬೇಕಂತಂದರೆ ಒಂಬತ್ತು ವರ್ಷಗಳ ಕಾಲ ಸತತವಾಗಿ ನಿರಂತರವಾಗಿ ಕೊರೋನಾ ಟೈಮಲ್ಲೂ ಸಹನೋ ಕೆಲಸ ನಿಲ್ಲಿಸಿಲ್ಲ ಸುಮಾರು ಮುರಂಗನ್ ಅಂದ್ಬಿಟ್ಟು ನಂತರ ಮಾರಿಮುತ್ತು ಅನ್ಬಿಟ್ಟು ತಮಿಳ್ನಾಡು ಶಿಲ್ಪಿಗಳು ಅರವತ್ತು ತಂಡಗಳು ಅವರು ಬಂದು ಸತತವಾಗಿ ನಮ್ಮ ಮಠದ ವತಿಯಿಂದಲೇ ಊಟ ಟಿಫನ್ನು ವ್ಯವಸ್ಥೆಯೆಲ್ಲ ಕೊಟ್ಟು ಅವರಿಗೆಲ್ಲ ಪ್ರತಿಯೊಂದುವೇ ಅವ್ರ ವ್ಯವಸ್ಥೆಯನ್ನು ಕೊಟ್ಟು ಇಲ್ಲೇ ಒಂಬತ್ತು ವರ್ಷಗಂಟು ಇಲ್ಲೇ ಅವ್ರಿಗೆ ಮನೆಯೆಲ್ಲ ಮಾಡಿಕೊಟ್ಟನ ಅವ್ರಿಗೆ ನಿರಂತರವಾಗಿ ಕಾಮಗಾರಿ ನಡೆದಿರುವಂಥದ್ದು ಇದು ಸುಮಾರು ಒಂಬತ್ತು ವರ್ಷ ಆಗಿದೆ ಎಷ್ಟು ಟನ್ನು ಕಬ್ಬಣ ಆಗಿದೆ ಎಷ್ಟು ಟನ್ನು ಸಿಮೆಂಟ್ ಆಗಿದೆ ಎಷ್ಟು ಟನ್ನು ಜಲ್ಲಿ ಆಗಿದೆ ಅದಕ್ಕೆ ನಾನು ವರ್ಣನೆ ಮಾಡಕ್ಕೆ ಕೇಳೋಕ್ಕಾಗಲ್ಲ ಖಂಡಿತ ಹೇಳ್ತೀನಿ ಕೇಳಿ ಭಗವಂತ ಯಾರ್ಯಾರ ಕೈಲಿ ಏನೇನು ತರಿಸ್ಕೋಬೇಕಾಯ್ತು ಯಾರ್ಯಾರ ಕಲ್ಲಿ ಮಾಡ್ಕೋಬೇಕಾಯ್ತೋ ನನ್ನ ಕರ್ನಾಟಕದ ಜನತೆಯನ್ನು ಅವ್ರ ಭಕ್ತಾದಿಗಳು ಒಳ್ಳೇದು ಮಾಡಿ ಒಳ್ಳೇದು ಮಾಡಿರೋದು ಇತ್ತಂದು ಮಾಡಿರೋದಿಲ್ಲ ಯಾರ್ಯಾರು ಒಳ್ಳೇದಾಗಿದೆ ವಾಲಂಟಿಯಾಗೆ ಹೇಳ್ಕೋಬಾರ್ದು ಅದನ್ನು ಇಲ್ಲೊಂದು ವಾರ ಬತ್ತೋಯ್ತು ಅಂದರೆ ಸ್ವಾಮಿ ನಾನು ಒಳ್ಳೇದಾಯಿತು ಸ್ವಾಮಿ ನಾನೊಂದು ಐನೂರು ಮೊಟ್ಟೆ ಸಿಮೆಂಟು ಖಂಡಿತ ಹೇಳ್ತೀನಿ ಕೇಳಿ ಇಲ್ಲಿ ಒಳ್ಳೆಯದಾಯ್ತು ಸ್ವಾಮಿ ನನ್ನೊಂದು ಹತ್ತು ಮೂಟೆ ಸಿಮೆಂಟು ಇಲ್ಲಿ ಬಂದು ಬೇಡ್ಕೊಳೋದೆ ನಮಗಿಲ್ಲಿ ಸ್ವಾಮಿ ಸ್ವಾಮಿಲಿ ಬಂದು ಕೇಳ್ಕೊಳೋದೆ ನಮ್ಗೆ ಒಳ್ಳೇದಾಯ್ತು ಎಲ್ಲ ಪಬ್ಲಿಕ್ ಇದು ಅವರೇ ಬಂದು ಇಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕೊಟ್ಟು ಅವರಾಗ ಅವರೇ ಕಟ್ಸಿದ್ದಾರೆ ಹೊರತು ನಂದು ಇವತ್ತಿನವರೆಗೂ ಒಂದು ರೂಪಾಯಿ ದುಡ್ಡು ನಂದಿಲ್ಲ ಬರೀ ಶ್ರಮ ಪಟ್ಟಿದ್ದೀನಿ ದೇವ್ರಿಗೆ ನಾನು ಶ್ರಮ ಪಟ್ಟಿದ್ದೀನಿ ಖಂಡಿತ ನಿಂತ್ಕೊಂಡು ಶ್ರಮ ಪಟ್ಟಿದ್ದೀನಿ ಭಾಳ ಅಷ್ಟು ವೇಗದಲ್ಲಿ ಕೆಲಸ ನಡೀತು ಯಾವುದೇ ಥರದಲ್ಲೂ ತೊಂದರೆ ಆಗಲಿಲ್ಲ ಯಾವುದೇ ತರಿಸೋ ಒಬ್ಬರಿಗೆ ಅನಾಹುತ ಆಗಲಿಲ್ಲ ಅಲ್ಲಿ ಭಗವಂತ ಶಕ್ತಿಯುತವಾಗಿ ಪರಮಾತ್ಮ ನಡೆಸ್ಕೊಂಡ್ರು ಒಂದು ಸಾವಿರದ ಏಳ್ನೂರ ಐವತ್ತು ಜೋಡಿ ಮದುವೆ ಮಾಡಿಕೊಂಡಿದ್ದೀವಿ ಈ ಜಾಗದಲ್ಲಿ ಉಚಿತವಾಗಿ ಕಲ್ಯಾಣ ಮಂಟಪ ಇದೆ ತಾಲಿಗಳನ್ನು ಕೊಡ್ತೀವಿ ಬಟ್ಟೆಗಳನ್ನು ಕೊಡ್ತೀವಿ ಇಲ್ಲಿ ಫ್ರೀಯಾಗಿ ಮೊನ್ನೊಂಥರದ್ದು ಊಟದ ವ್ಯವಸ್ಥೆನೇ ಇರ್ತದೆ ಸಾವಿರದ ಏಳ್ನೂರು ಮದುವೆಗಳನ್ನು ಮಾಡಿಕೊಟ್ಟಿದ್ದೀವಿ ಪ್ರತಿ ವಾರ ಅಂಗವಿಕಲರಿಗೆ ಮಾಸ ಸಭೇತನ ಕೊಡ್ತೀವಿ ಹಾಂ ತ್ರೀ ಹಂಡ್ರೆಡ್ ರುಪೀಸ್ ಹಂಗೆ ಶನಿ ಶನಿವಾರ ಪ್ರತಿ ಶನಿವಾರನೂ ಯಾರೇ ಒಬ್ಬರು ಬರಲಿವೆ ಅಂಗವಿಕಲರಿಗೆ ಬ್ಲೈಂಡ್ ಸ್ಕೂಲ್ಗೆ ಮುನ್ನೂರು ರೂಪಾಯಿಗೆ ಮಾಸ ಸಭೇತನ ಕೊಡ್ತೀವಿ ಕೊಡಗು ಪ್ರವಾಹ ಆದಾಗ ಅವಾಗೆಲ್ಲ ನಾವು ಕೆಲವೊಂದು ಮನೆಗಳಿಗೆಲ್ಲ ಕೊಟ್ಟು ವೀರ ಯೋಧರಿಗೆಲ್ಲ ನಮ್ಮ ಗುರು ಅಂದ್ಬಿಟ್ಟು ನಮ್ಮ ಪುಲ್ವಾಮಾ ದಾಳಿಯಲ್ಲಿ ಅವ್ರಿಗೂ ಸಹ ಒಂದು ಇನ್ಸಿಡೆಂಟ್ ಆದಾಗ ಅವರ ಕುಟುಂಬಕ್ಕೂ ನಾವು ಒಂದು ಮಾರ್ಗದರ್ಶನ ಕೊಟ್ಟರೆ ನಮ್ಮ ಮಠದ ವತಿಯಿಂದ ಒಂದು ಫಂಡನ್ನು ಕೊಡುವಂಥ ಕೆಲಸ ಮಾಡೋದು ಉತ್ತರ ಕರ್ನಾಟಕ ಬದಲು ಪ್ರವಾಹ ಹೋದಾಗ ಪ್ರತಿಯೊಂದು ಒಂದು ದಿನಸಿ ಸಾಮಗ್ರಿಗಳಾಗಿರ್ಬೋದು ಅದನ್ನು ಕೊಟ್ಟು ನಾವು ಕೊ ಮಠದ ವತಿಯಿಂದ ಮಾಡಿಕೊಟ್ಟೆ ನಾವು ಪ್ರತಿ ಒಂದು ತಿಂಗಳವರೆಗೆ ಎಲ್ತ್ ಕ್ಯಾಂಪ್ ಮಾಡ್ತೀವಿ ಜಾಗದಲ್ಲಿ ಆಪ್ರೇಷನ್ ಮಾಡಿಸೋಂಥದ್ದಾಗಿರ್ಬೋದು ಮದುವೆ ಕಾರ್ಯಕ್ರಮ ಆಗಿರ್ಬೋದು ಇವಾಗ ಮೊನ್ನೆ ಎಲ್ಲ ಒಂದು ಒಂದು ಬ್ರೈನ್ ಟ್ಯೂಮರ್ ಆಗೋಗ್ಬಿಟ್ಟಿದ್ದು ಮಗುಗೆ ಯಾರೇ ಆಗಲಿ ಈ ಮಠ ನಿರಂತರವಾಗಿ ಸೋಶಿಯಲ್ ಶೋಸರ್ಸ್ ಮಾಡುವಂತ ಒಂದು ಮಠ ಆಗಿದೆ ಒಂದು ಹೆಚ್ಚಿಗೆ ಒಂದು ಹದಿನೆಂಟು ಮಕ್ಕಳನ್ನು ಹೊರಗಡೆ ದತ್ತು ತಗೊಂಡು ಓದಿಸ್ತಾ ಇದ್ದೀವಿ ನಾವು ಒಂದು ಗೋಶಾಲೆ ಇದೆ ಅನಾಥಾಶ್ರಮ ರುದ್ರಾಶ್ರಮ ಇದೆ ಇದು ಒಂದು ಪಬ್ಲಿಕ್ ಪರ್ಪಸ್ ಇದು ಪಬ್ಲಿಕ್ ಗೋಸ್ಕರ ನಡೆಸ್ತಾ ಇದ್ದೀವಿ ಅಂತ ನಾ ಖಂಡಿತ ಹೇಳಕ್ ಇಷ್ಟಪಡ್ತೀನಿ ಕೆಟ್ಟದ್ದು ಮಾಡೋರು ಬರ್ತಾರೆ ಅವಮಾನ ಮಾಡೋರು ಬರ್ತಾರೆ ಪರೀಕ್ಷೆ ಮಾಡಕ್ ಬರ್ತಾರೆ ಚೆಕ್ ಮಾಡಕ್ ಬರ್ತಾರೆ ಆ ದೇವರ ಪರಮಾತ್ಮ ಅವ್ರು ಒಳ್ಳೆ ಮನಸ್ಸು ಕೊಟ್ಟು ಒಳ್ಳೆ ಬುದ್ಧಿ ಕೊಟ್ಟು ಅವ್ರನ್ನ ಕಾಪಾಡಪ್ಪ ಅಂತ ನಾನು ಹೇಳ್ತಾ ಇದ್ದೀನಿ ಹೊರತು ಯಾವುದೇ ಥರದ ದುರಾದೇಶ ಇಟ್ಕೊಂಡು ಇಲ್ಲಿ ಯಾವುದೇ ಥರದ ಅಡ್ಡದಾರಿಯಲ್ಲಿ ವಾಮ ಮಾರ್ಗದಲ್ಲಿ ಹೋಗಿ ಜೀವನದಲ್ಲಿ ಸಂಪಾದನೆ ಮಾಡಬೇಕು ಎಂಬುದಕ್ಕೋಸ್ಕರ ಈ ಮಠವನ್ನು ಬೆಳೆಸಿಲ್ಲ ಈ ಮಠ ಬೆಳೀಬೇಕಾದ್ರೆ ಶಕ್ತಿ ಇದೆ ಪವಾಡ ಇದೆ ಯುಕ್ತಿಯಿಂದ ನಾವು ನಾವು ಮಾಡ್ತಾ ಇದ್ದೀವಿ ಹೊರತು ಶಕ್ತಿಯಿಂದ ನಡೆಸ್ತಾಯಿದ್ದೀವಿ ಹೊರತು ಯಾವುದೇ ಜಾದು ಮಂತ್ರಗಳಿಂದ ಈ ಜಾಗದಲ್ಲಿ ನಡೆಸ್ತಲ್ಲ ಅಂತ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಏಕೆಂದರೆ ಉದಾಹರಣೆ ಉದಾಹರಣೆ ನಾನು ಒಬ್ಬೇನೆ ನಾನು ಒಂದು ಮನೆ ಇರಲಿಲ್ಲ ಒಂದು ಒಂದು ಜಾಗ ಇರಲಿಲ್ಲ ನಮಗೆ ಆ ಕನಸಲ್ಲಿ ಬಂದು ಹೇಳ್ತರು ನನ್ನ ದುರಾಂಕಾರದಿಂದ ಬಂದಾಗದೆ ನನ್ನ ಅಹಂಕಾರದಿಂದ ಆಗದೆ ನಿಮ್ಗೆ ಒಂದು ವಾನರ ಬತ್ತ ನಿನ್ನ ಮನೆಗೆ ಒಂದು ಕೋತಿ ಬತ್ತ ನಿನ್ನ ಮನೆಗೆ ಒಂದು ಸರ್ಪ ಸಿಗ್ತದೆ ಒಂದು ಭೂಮಿಯಿಂದ ಬಸ್ಮಣ್ಣ ಸಿಗ್ತದೆ ಪೂಜೆ ಮಾಡೋಗಂತು ಎದ್ದು ಕುತ್ಕೊಬಿಟ್ಟೆ ನಾನು ನೈಟು ಏನು ಹಿಂಗೆ ಕನಸಲ್ಲಿ ಬಂದು ಹೇಳ್ತಲ್ಲ ಅನ್ಬಿಟ್ಟು ಬೆಳಗ್ಗೆ ಎದ್ದನ್ನು ಮಾಡ್ತಾಡಿ ಹೋಗಿ ಬಡೋಣ ಅನ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ಈಜ್ ಕಡೆ ಗುಡ್ಸ್ತು ಕದತ್ತ ತಗೊತೀನಿ ರಿಯಲ್ ಆಗಿ ನಮ್ಮ ಮನೆಗೆ ಒಂದು ಕೋತಿ ಮರಿ ಒಳಗೆ ಬರ್ತು ರಿಯಲ್ ಆಗಿ ಸಣ್ಣ ಕೋತಿ ಮರಿ ರಿಯಲ್ ಆಗಿ ಬಂತು ದೇನ್ ಕನಸಲ್ಲಿ ನೋಡ್ರಿ ಕೋತಿ ಮರಿ ರಿಯಲ್ ಆಗಿ ಬರ್ತೀನಂತೂ ಇವಾಗ ನೋಡ್ರೆ ಬಂದ್ಬಿಡ್ತಲ್ಲ ಪ್ರತ್ಯಕ್ಷವಾಗಿ ಪ್ರತ್ಯಕ್ಷವಾಗಿ ನಾನು ಕಂಡುಬಿಟ್ಟನಲ್ಲ ಮನೆ ಒಳಗಡೆ ಬಂದು ಏನಿರ್ಬೋದು ಅಂದ್ಬಿಟ್ಟು ಏನು ಮಾಡಿದೆ ತಡೆ ಹೊಲ್ತಕ್ಕೆ ಹೋಗಿ ಪೂಜೆ ಮಾಡೋಣ ಅಂತ ಒಂದು ವಾಟರ್ ಬಾಟಲ್ ನೀರು ಹಾಕೊಂಡು ಪುಷ್ಪ ಹಾಕೊಂಡು ಒಂದು ಬುಟ್ಟಿ ತೊಗೊಂಡಿಲ್ಲಿ ನಡ್ಕೊಂಬರ್ ಇಲ್ಲ ಹೊಲ್ಕ ಹೊಲ್ತಕ್ಕೆ ಇಲ್ಲಿ ಯಾವುದು ಇಲ್ಲಿ ಅವತ್ತಿನ ಕಾಲದಲ್ಲಿ ನಮಗೆ ಒಂದು ಸೈಕಲ್ಲು ಗತಿ ಇರಲಿಲ್ಲ ನಮಗೆ ಅಷ್ಟು ನಮ್ಮದು ಬಡಸನ್ನ ನಡ್ಕೊಂಡು ಇಲ್ಲಿಗೆ ಬಂದೆ ನಡ್ಕೊಂಬರ್ಬೇಕಾದ್ರೆ ಮ್ಯಾಲಿನ ಒಂಥರ ನೀರು ಥರ ಆಯಿತು ನೀರು ಒಂದಷ್ಟು ನೀರು ಪ್ರೋಶ್ನೆ ಆದಂಗ ಆಯಿತು ನನಗೆ ಒಂದು ಕಡೆ ಮೂರು ಚೆತಪ್ ಬಿದ್ದಿದ್ದೀನಿ ಏನು ನೋಡೋಣ ನಮಗೆ ಗೊತ್ತಿಲ್ಲ ಪ್ರಜ್ಞೆ ಇಲ್ಲ ಅವಾಗ ನನಗೆ ಆವಾಗ ಎದ್ದು ನೋಡ್ತೀನಿ ನಾನು ಒಂದು ಹತ್ತು ನಿಮಿಷ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ನನಗೆ ಜ್ಞಾನೋದಯ ಆಯಿತು ಜ್ಞಾನೋದೇ ಬಂದು ಗಂಟೆ ಥರ ಸೌಂಡ್ ಬಂತು ಹಸು ಥರ ಸೌಂಡ್ ಬಂತು ಏನೋ ಒಂಥರ ದೂರದಿಂದ ಒಂದು ಗಂಟೆ ಥರ ಸೌಂಡ್ ಬಂತು ಹಸು ಥರ ಸೌಂಡ್ ಬಂತು ಆವಾಗ ಎದ್ದು ನೋಡ್ತೀನಿ ಇವತ್ತು ಹೋಗಿ ನೋಡಿಬೇಕಾದ್ರೆ ಪ್ರತ್ಯಕ್ಷವಾಗಿ ಉದ್ಭವ ಬಸ್ಮಣ್ಣ ಅದೇ ಜಾಗದಲ್ಲಿ ನನಗೆ ಸಿಕ್ಕಿದ್ದದು ಉದ್ಭವ ಬಸ್ಮಣ್ಣ ಅಲ್ಲ ಇದೆ ರಿಯಲಾಗಿ ಸಿಕ್ತು ನನಗೆ ನನ್ನ ಕನಸಲ್ಲಿ ನೋಡ್ರೆ ಉದ್ಭವ ಬಸ್ಮಣ್ಣ ಸಿಗ್ತೀನೋದು ರಿಯಲಾಗಿ ಸಿಕ್ಬಿಡ್ತಲ್ಲ ಇವತ್ತು ಇದ್ದಾರೆ ನಂಗೆ ಒಳ್ಳೇದು ಮಾಡಪ್ಪ ನನಗೆ ಶಕ್ತಿ ಕೊಡಪ್ಪ ನನಗೆ ಬಲ ಕೊಡಪ್ಪ ಜೊತೆ ಭಿಕ್ಷೆ ಬೇಡುವಂಥ ಮಗ ಹಾಕ್ಬಿಟ್ಟಿದ್ದೀನಿ ನನ್ನ ಹೆಂಡತಿ ಮಕ್ಕಳಿಗೆ ಅನ್ನ ಹಾಕೊಂತ ಒಬ್ಬ ಮಗುನ ಮಾಡ್ಕೊಡಪ್ಪ ಅಂದ್ಬಿಟ್ಟು ಆ ಬಸವಣಿಗೆ ಮುಕ್ತ ಮಂಡಿ ಊರ್ಬಿಟ್ಟು ಮೂರು ಸರಿ ತಲೆನ ಬಸವಣಿಗೆ ಹಿಂಗೆ ಒಡ್ಕೊಂಡಂಗೆ ಒಡ್ಕೊಂಡ ತಕ್ಷಣ ನನ್ನ ದೇಹನೇ ಒಂಥರ ಪಾಸಿಟಿವ್ ಮೈಂಡ್ ಆಯಿತು ಏನೋ ಒಂಥರ ಒಳಗಡೆಯಿಂದ ಆಯಿತು ಏನು ಆರ್ತೋನೋ ನನಗೆ ಗೊತ್ತಿಲ್ಲ ಅಲ್ಲಿಂದ ಇಲ್ಲಿ ಪೂಜೆ ಮಾಡೋಣ ಅಂತ ಬಂದೆ ಉತ್ತಾಗದಾಕ್ಬಿಟ್ಟಿದ್ನಲ್ಲ ಅಲ್ಲಿ ಬೆಂಕಿಗೆ ಬಿಟ್ಟಿದ್ನಲ್ಲ ಅಲ್ಲೆಲ್ಲ ಮಳೆ ಬೆಳೆದ್ಬಿಟ್ಟಿದ್ದು ಅಲ್ಲ ಎಲ್ಲ ಇಕ್ಕಿತ್ತಾಕ್ಬಿಟ್ಟು ಎಲ್ಲ ಪೂಜೆ ಮಾಡೋಣ ಅಂತ ಬರ್ತೀನಿ ಅಂಗ್ಲ ಶುದ್ಧ ಮಾಡೋಣ ಅಂತ ಒಳಗಡೆಯಿಂದ ಸರ್ಪ ಎತ್ಬಿಟ್ಟು ಎತ್ಬಗೆ ಕುಕ್ಕೋ ಹಿಂಗೆ ಭೂಮಿಗೆ ಆ ಸೆಡೆ ಎತ್ತಿದ್ದು ನೋಡಿ ನಾನು ಮನೆಗೆ ಓಡಿಬಿಟ್ಟೆ ನಾನು ಅರ್ಥ ಮಾಡ್ಕೊಳ್ಳಿ ಅವಾಗ ಕನಸಲ್ಲಿ ತಿರ್ಗಾ ಬಂದು ಹೇಳ್ತು ನಾನು ಹೇಳಲಿಲ್ವ ನಾನು ನಿನಗೆ ಒಂದು ಮನೆಗೊಂದು ಕೋತಿ ಮರಿ ಬರ್ತದೆ ಒಂದು ಸರ್ಪ ಸಿಗ್ತದೆ ನಿನ್ನ ಭೂಮಿಯಿಂದ ಒಂದು ಉದ್ಭವ ಬಸ್ವಣ ಸಿಗ್ತದೆ ಅಂತ ನಾನು ನಿಂಗೆ ಹೇಳಲಿಲ್ವ ಈ ಮೂರು ದೇವಾಲಯದಲ್ಲಿ ಪ್ರತ್ಯಕ್ಷವಾಯ್ತದೆ ದಕ್ಷಿಣಾಭಿಮುಖವಾಗಿ ನೂರ ಅರವತ್ತೊಂದೆರಡು ಆಂಜನೇಯನ ಕಟ್ಸ್ಕೊತೀನಿ ಪೂರ್ವಾಭಿಮುಖವಾಗಿ ಶನೇಶ್ವರದ ಮುಖ ಮಾಡ್ತೀನಿ ಪಶ್ಚಿಮಾ ಮುಖವಾಗಿ ಉದ್ಭವ ಬಸ್ವಣನ ಮುಖ ಮಾಡ್ತೀನಿ ಇಲ್ಲಿ ಮೂರು ಅವತಾರಗಳು ವಿಶೇಷವಾಗಿ ಮೂರು ದಿಕ್ಕುಗಳಿಗಾಯ್ತದೆ ಲಕ್ಷಾಂತರ ಜನ ಶ್ರೀ ಕ್ಷೇತ್ರಕ್ಕೆ ಮುಂದಿನ ದಿನಗಳಲ್ಲಿ ಅವರ ಕಷ್ಟ ಕಾರ್ಪಣೆಗೋಸ್ಕರ ಇಲ್ಲಿ ತನ್ನ ಶಕ್ತಿಯಿಂದ ನಾನು ಹೇಳ್ಕೋತೀನಿ ನಾನು ಈ ಜಾಗಕ್ಕೆ ಈ ಜಾಗದಲ್ಲಿ ಭಕ್ತಿ ಪ್ರಾಮಾಣಿಕವಾಗಿ ಅದೇ ಉತ್ತುಕ್ ನಿನ್ನ ಪೂಜೆ ಮಾಡು ಮುಂದೆ ಒಂದು ಐಭೋಗ ಕ್ಷೇತ್ರ ಮಾಡ್ಕೊಡ್ತೀನಿ ನಾನು ಒಂಬತ್ತು ವರ್ಷಕ್ಕೆ ಒಂಬತ್ತು ಹಣ ಇನ್ನು ಒಂಬತ್ತು ವರ್ಷದಲ್ಲಿ ದೇವಾಲಯ ದೇವಾಲಯ ಮಾಡಿಸ್ಕೋತೀನಿ ಅಂತ ನನ್ನ ಕನಸಿನಲ್ಲಿ ಹೇಳ್ತು ಇವತ್ತಿಗೆ ಶಿವರಾತ್ರಿ ಜಾತ್ರೆ ಮಾಡಿ ಹತ್ತು ವರ್ಷ ಒಂಬತ್ತು ವರ್ಷಕ್ಕೆ ಏನು ಕನಸಿನಲ್ಲಿ ಬಂದು ಹೇಳ್ತೀವಿ ನೂರ ಅರವತ್ತೊಂದೆರಡು ಆಂಜನೇಯ ಹೆಂಗೆ ಅಂತ ಇದು ನನಸಾಗಿದೆ ನಾಡಿನ ಜನತೆಯಿಂದ ಇದು ಲೋಕಾರ್ಪಣೆ ಆಗಿದೆ ಪರಮಾತ್ಮನ ಸನ್ನಿಧಿ ಅಂತ ನಾನು ಖಂಡಿತ ಹೇಳಕ್ಕೆ ಇಷ್ಟ ಭಕ್ತಿಯಿಂದ ಬೇಡಿದರೆ ಭಗವಂತ ಯಾವ ರೂಪದಲ್ಲಿ ವರ ಕೊಡ್ತಾನಂತ ಅಂತ ಈ ಜಾಗದಲ್ಲಿ ನಾನು ನಿಮ್ಗೆ ಹೇಳೋದು ಇಷ್ಟ ನಿಮ್ಮ ಆತ್ಮ ಸಾಕ್ಷಿದ್ರೆ ಮೆಚ್ಚಿದ್ರೆ ನೀವು ಬನ್ನಿ ಇಲ್ಲಿಗೆ ಯಾರನ್ನೂ ಮೆಚ್ಚೋಕೋಸ್ಕರ ಹೋಗ್ಬೇಡಿ ಖಂಡಿತ ಹೇಳ್ತೀನಿ ಭಗವಂತ ಮೆಚ್ಚೆ ಭಗವಂತ ಮೆಚ್ಚಂಗಿದ್ರೆ ಜಾಗಕ್ಕೆ ಬನ್ನಿ ನೀವು ನಿಮ್ಮ ಆತ್ಮ ಸಾಕ್ಷಿ ಮೆಚ್ಚಿದ್ರೆ ಬನ್ನಿ ಯಾರೋ ಮಾತು ಇನ್ನೊಬ್ಬರು ಮಾತನ್ನು ಹೋಗ್ಬೇಡಿ ಕಲ್ಲಾಗಿರುವ ಭಗವಂತ ಭಗವಂತನಾಗಿ ಕಾಣಬೇಕಾದ್ರೆ ಕಾಣಬೇಕಾದ್ರೆ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕು ನಾನೇನು ಹೇಳ್ತೀನಿ ಅಂತಂದರೆ ಶುಕ್ರವಾರ ನೈಟ್ ತಂಗ ಮಲಗಿ ಇಲ್ಲಿ ಪವರ್ಫುಲ್ ಈ ಜಾಗದಲ್ಲಿ ಶುಕ್ರವಾರ ನೈಟು ತಂಗ್ ಮಲಗ್ತಂದ್ರೆ ಸಾವಿರದ ಮುನ್ನೂರ ಅರವತ್ತೈದು ಮೀಟರು ಆಂಜುನೇಯ ನೆರಳು ಪ್ರತ್ಯಕ್ಷವಾಗಿ ಈ ಜಾಗದ ನೆರಳು ಬೀಳ್ತದೆ ಇವತ್ತು ನೀವು ನೆರಳು ನೋಡ್ಬೋದು ಈಗ ಈ ಭಾಗಕ್ಕೆ ಬಿದ್ದಿದ್ದು ಈಗ ನೆರಳು ಕಾಣಿಸ್ತದೆ ಅದು ಆಂಜನೇಯ ನೆರಳು ಮಲಗ ತನ್ನ ಈ ಜಾಗದಲ್ಲಿ ಮಲಗಿದಾಗ ಆಂಜನೇಯ ನೆರಳು ಪ್ರತ್ಯಕ್ಷವಾಗಿ ಬೀಳ್ತದೆ ಈ ಜಾಗದಲ್ಲಿ ಯಾವುದೇ ಒಂದು ನಾವೇನು ಕೇಳ್ಕೊಂಡಿರ್ತೀವಿ ಪಾಸಿಟಿವ್ ಮೈಂಡ್ ಇದೆ ಭೂಮಿಲೊಂದು ಶಕ್ತಿ ಇದೆ ಭೂಮಿಲೊಂದು ಪವಾಡ ಇದೆ ಭೂಮಿಲೊಂದು ಒಂದು ಮಹಿಮೆ ಇದೆ ಈ ಮಹಿಮೆ ಅಲ್ದ್ರೆ ಯಾವುದೂ ನಡೆಯೋಕ್ಕೆ ಇಲ್ಲ ಶುಕ್ರವಾರ ನೈಟ್ ತಂಗ್ ಮಲಗಿ ಬೆಳಗ್ಗೆ ಎದ್ದ ಮಾರನೇ ಬೆಳಗ್ಗೆ ಅಖಂಡಾಭಿಷೇಕ ರುದ್ರಾಭಿಷೇಕ ಮಂಡಲ ಪೂಜೆ ಪ್ರತಿ ಪ್ರತಿಯೊಂದೊಂದು ಓಮ ಆವನಗಳು ಯಾಗಯಜ್ಞಾದಿಗಳು ಅಭಿಷೇಕಗಳಿದಾವಿ ಐನೂರ ಐವತ್ತೊಂದು ಪೂಜೆ ಮಾಡ್ತೀವಿ ಈ ಜಾಗದಲ್ಲಿ ಐನೂರ ಐವತ್ತೊಂದು ಪೂಜೆ ಪ್ರತಿ ಶನಿವಾರ ತನ್ನ ಭಕ್ತಾದಿಗಳಿಗೋಸ್ಕರ ಒಳಿತಾಗೋದಕ್ಕೋಸ್ಕರ ತನ್ನ ಮಠದ ವತಿಯಿಂದ ಸ್ವಯಂ ಪ್ರೇರಿತವಾಗಿ ಉಚಿತವಾಗಿ ಫ್ರೀಯಾಗಿ ನಾವು ಮಾಡ್ತೀವಿ ಯಾವುದೇ ಥರ ಶುಲ್ಕ ಆಗಲಿ ಯಾವುದೇ ಥರದಲ್ಲಿವೆ ಹಣ ತನ್ನ ಮಾಧ್ಯಮದಲ್ಲಿ ಕೂತ್ಕೊಂಡು ಇವತ್ತೇನು ಮಾತಾಡ್ತೀನಿ ಕರೆಕ್ಟಾಗಿರಬೇಕು ಏನಪ್ಪ ದುಡ್ಡು ತೊಗೊಳ್ಳಲ್ಲ ಇಲ್ಲಿ ಇಲ್ಲದ ದುಡ್ಡು ತೊಗೋತಾರೆ ಅಂದರೆ ಪಬ್ಲಿಕಲ್ಲಿ ಕಮೆಂಟ್ಗಳು ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ಖಂಡಿತ ಹೇಳ್ತೀನಿ ಕೇಳಿ ಪಬ್ಲಿಕ್ ಏನೇ ಕಮೆಂಟ್ ಬಂದಿದ್ದಾನೆ ಅದನ್ನು ಸ್ವೀಕಾರ ಮಾಡ್ತೀನಿ ಅದು ಅದನ್ನು ಒಳ್ಳೆ ತಂದಲ್ಲಿ ಸ್ವೀಕಾರ ಮಾಡಬೇಕು ಅದನ್ನು ಯಾವುದೇ ಥರ ಕೆಟ್ಟದ್ದು ಬಂದರೂ ನಾವು ಸ್ವೀಕಾರ ಮಾಡಲೇಬೇಕು ಅದನ್ನು ಖಂಡಿತ ಹೇಳ್ತೀನಿ ಕೇಳಿ ಯಾಕೆಂದ್ರೆ ಜನ ಇವತ್ತು ಬೇಸತ್ತು ತೊಗೊಬಿಟ್ಟಿರ್ತಾರೆ ಎಲ್ಲ ಕಡೆ ತಿರುಗಿ 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 ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತೋರಿಸ್ತಾರೆ ಇಲ್ಲಿ ತೋರಿಸ್ತಾರೆ ಅಲ್ಲೋದು ಈ ದೇವಸ್ಥಾನಕ್ಕೆ ಹೋದ ಅವರಲ್ಲಿ ಹೋದ ಅಲ್ಲಿ ಖರ್ಚು ಮಾಡೋದು ಯಾಕಂದ್ರೆ ಜನಗಳು ಒಂದು ಹೇಳ್ತೀನಿ ಕೇಳಿ ಒಬ್ಬ ರೈತ ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ತಗೊಂಡು ಒಂದು ಸಂಬಳ ತಗೊಂಡು ಅವ್ನು ಜೋನಾ ಮಾಡಬೇಕಾದ್ರೆ ದೇವಾಲಯಕ್ಕೆ ಅವ್ನು ಎರಡು ವರ್ಷ ಖರ್ಚು ಮಾಡ್ಬಿಡ್ತಾನೆ ಖಂಡಿತ ಹೇಳ್ತೀನಿ ಕೇಳಿ ಭಕ್ತಿಯಿಂದ ಹೋಗಿ ಕೈ ಮುಗಿರಿ ಖಂಡಿತ ಹೇಳ್ತೀನಿ ಕೇಳಿ ನೀವು ಮನಸ್ಸು ಪಾತ್ರ ನೀವು ಖರ್ಚು ಮಾಡಿ ಇಲ್ಲ ನೀವು ಮಾಡಕ್ಕೆ ಹೋಗ್ಬೇಡಿ ಖಂಡಿತ ಹೇಳ್ತೀನಿ ಕೇಳಿ ಸಮಯ ಸಮಯ ಎರಡು ಇದ್ರೆ ನೀವು ಖರ್ಚು ಮಾಡಿ ನೀವು ಖಂಡಿತ ಹೇಳ್ತೀನಿ ನಿಮ್ಗೆ ಒಳ್ಳೇದನ್ನ ಸ್ಥಳ ಜಾಗದಲ್ಲಿ ಆ ಸ್ಥಳ ನೋಡಿದ್ರ ಅಲ್ಲಿನ ಮಹಿಮೆ ನೋಡಿದ್ರ ಅಲ್ಲಿ ಗುರುಗಳು ನೋಡಿದ್ರ ಅಲ್ಲೊಂದು ಗೋಶಾಲೆ ಇದೆಯಾ ಅಲ್ಲೊಂದು ಪವಿತ್ರವಾಗಿ ದಾಸೋಹ ನಡೀತದ ಒಳ್ಳೆ ಮಂದಿರನ ಸುಂದರವಾಗಿದೆಯಾ ಆ ಜನ ಎಷ್ಟು ಬರ್ತಾರೆ ನೀವೆಲ್ಲೂ ಕೌಂಟ್ ಮಾಡಿ ಖಂಡಿತ ಹೇಳ್ತೀನಿ ಪ್ರತಿನಿತ್ಯ ದಾಸವಾಗಿದೆ ಬೆಳಗ್ಗೆ ಒಂದೊಂದ್ರು ಹೊರಗಡೆಯಿಂದ ಬರ್ತಾರೆ ಟಿಫನ್ ವ್ಯವಸ್ಥೆ ಇರ್ತದೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರ್ತದೆ ನೈಟ್ ಊಟದ ವ್ಯವಸ್ಥೆ ಇರ್ತದೆ ಇಲ್ಲಿನ ಶೈಕ್ಷಣಿಕ ಪ್ರವಾಸ ಹೋಯ್ತಾ ಇರ್ತಾರೆ ಟೂರಿಸಂ ಜಾಸ್ತಿ ಈ ಕಡೆಗೆ ಆಂಜನೇಯನ ಉದ್ಘಾಟನೆ ಆದಮೇಲೆ ಬಂದವಂತವ್ರಿಗೆಲ್ಲರಿಗೂ ಯಾವತ್ತು ಇಲ್ಲಿ ಹಸಿವನ್ನು ನೀಗಿಸುವಂತ ಆ ಅನ್ನಪೂರ್ಣೇಶ್ವರಿ ಇದು ಕ್ಷೇತ್ರ ಅಂತ ಖಂಡಿತ ಹೇಳಕ್ ಇಷ್ಟಪಡ್ತೀನಿ ಈ ಜಾಗದಲ್ಲಿ ನಾನು ಮೂರು ಇಲ್ಲಿ ಉದ್ಭವ ಬಸವಣ್ಣ ವಿಶೇಷತೆ ಯಾಕೆಂದ್ರೆ ಶನೇಶ್ವರನ ವಿಶೇಷತೆ ಅಂತಂದ್ರೆ ಬಹಳ ಶಕ್ತಿಯುತವಾದದ್ದು ಖಂಡಿತ ಹೇಳ್ತೀನಿ ಕೇಳಿ ಒಬ್ಬ ಶನಿ ದೋಷ ಇರ್ತದೆ ಸಾಡೆ ಸಾತ್ ಇರ್ತದೆ ಪಂಚಮ ಶನಿ ಅಷ್ಟಮ ಶನಿ ರಾಹು ದೋಷ ಕುಜ ದೋಷ ಕೇತು ದೋಷ ಯಾವುದೇ ಒಂದು ದೋಷ ಇದ್ರು ಸರಿಯೇ ಇಲ್ಲೊಂದು ಒಂದೇ ಒಂದು ಪರಿಹಾರ ಈ ಜಾಗದಲ್ಲಿ ಹೊರಗಡೆ ಹೋಗ್ಬಿಟ್ಟು ಒಂದು ಯಾವುದೇ ಒಂದು ಪೂಜೆ ಖರ್ಚು ಮಾಡಿ ಹೋಮ ಮಾಡಬೇಕು ಅಂದ್ರೆ ಎಲ್ಲೇ ಒಂದು ಹೊರಗಡೆ ಖರ್ಚು ಮಾಡ್ಕೊಂಡು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಖರ್ಚು ಮಾಡ್ತಾರೆ ಈ ಜಾಗದಲ್ಲಿ ಬಂದು ನೀವು ಪ್ರಾಮಾಣಿಕವಾಗಿ ಒಂದು ತೈಲಾಭಿಷೇಕ ತಗೊಳ್ಳಿ ಒಂದು ತೈಲವನ್ನು ತಗೊಳ್ಳಿ ತಾವೇ ಭಕ್ತಾದಿಗಳು ಶನೇಶ್ವರನಿಗೆ ತೈಲ ಹಾಕುವಂಥದ್ದು ಭಾಳ ವಿಶೇಷವಾದದ್ಲಿ ನಾವು ಸ್ನಾನ ಮಾಡಿದ ನೀರು ಡ್ರೈನೇಜ್ಗೆ ಹೋಯ್ತದೆ ಭಗವಂತನಿಗೆ ಸ್ನಾನ ಮಾಡಿದಂಥ ತೈಲ ನಮ್ಮ ದೇಹದ ಒಳಗಡೆ ಸ್ಪರ್ಶನೆ ಆಯ್ತದೆ ನಾವು ಭಗ ಶನೇಶ್ವರನಿಗೆ ತೈಲಾಭಿಷೇಕ ಮಾಡ್ಬೇಕು ಬಂದಂಥ ಭಕ್ತಾದಿ ಎಲ್ಲರೂ ಮಾಡ್ತಾರೆ ಪ್ರತಿನಿತ್ಯನೂ ಬಂದು ಮಾಡ್ತಾರೆ ಆ ಸ್ನಾನ ಮಾಡಿಸಿದ ಎಳ್ಳೆಣ್ಣೆನ ತಿರ್ಗಾ ನಾವು ವಾಪಸ್ ಕೊಡ್ತೀವಿ ಅವ್ರಿಗೆ ಅದನ್ನು ಅದನ್ನು ಮನೆಗೆ ತೊಗೊಂಡಂಗೆ ಏನು ಮಾಡ್ತಾರೆ ಸ್ವಲ್ಪ ಒಂದು ಐವತ್ತು ಗ್ರಾಮು ಒಂದು ಹತ್ತು ಗ್ರಾಮು ನಾವು ಮನೇಲಿ ಅಡುಗೆ ಕಡಲೆಕಾಯಣ್ಣೆ ಉಪಯೋಗಿಸ್ತೀವಿ ಡೈಲಿ ಕಡಲೆಕಾಯಿ ಕಡಲೆಕಾಯಣ್ಣೆ ಉಪಯೋಗಿಸ್ತೀವಿ ಅದನ್ನೊಂದು ಹತ್ತು ಗ್ರಾಮು ಒಂದು ಇಪ್ಪತ್ತೈದು ಗ್ರಾಮ ಎಣ್ಣೆ ಒಳಗೆ ಎಳ್ಳೆಣ್ಣೆನ ಮಿಕ್ಸ್ ಮಾಡೋದು ಅದನ್ನು ಡೈಲಿ ಊಟ ಮಾಡುವಂಥದ್ದು ಅವ್ರಿಗೆ ಎನರ್ಜಿ ಪಾಸಿಟಿವ್ ಅನ್ನು ಬರ್ತದೆ ಸಡಸಾತ್ ನಡೀತಾ ಇರ್ತದೆ ಪಂಚಮಶನಿ ಅಷ್ಟಮಶನಿ ಅಷ್ಟಮ ಶನಿ ರಾಹು ಶ ರಾಹು ದೋಷ ಎಂಥದೇ ಒಂದು ದೋಷ ಇದ್ದರೂ ಸರಿಯೇ ಈ ಜಾಗದಲ್ಲಿ ಶನೇಶ್ವರನಿಗೆ ತೈಲಾಭಿಷೇಕ ಅಂದರೆ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗ್ತೇವೆ ಗ್ರಹ ದೋಷಗಳು ನಿವಾರಣೆ ಆಗ್ತವೆ ನೆಮ್ಮದಿ ಶಾಂತಿ ಅನ್ನೋದು ಸಿಗ್ತದೆ ಮಂಗಳ ಕಾರ್ಯಗಳು ನಡೀತವೆ ಅವ್ರಿಗೆ ಬೇಡಿದಂತಹ ವರಗಳು ಸಿಗ್ತವೆ ಈ ಜಾಗದಲ್ಲಿ ಯಾಕೆಂದರೆ ಎಷ್ಟೋ ಜನಕ್ಕೆ ಇಲ್ಲಿ ಮೂರು ಸಾವಿರದ ನಾನ್ನೂರ ಐವತ್ತು ಮಕ್ಕಳಾಗಿರೋದು ಈ ಜಾಗದಲ್ಲಿ ಪ್ರತಿವಾರನೂ ತೊಟ್ಲು ಕಟ್ಟಿ ತನ್ನ ಮನೆಯಿಂದಲೇ ಅವರೇ ತೊಟ್ಲನ್ನು ಮರದ ತೊಟ್ಲನ್ನು ತಗೊಬಂದು ಇಲ್ಲಿ ನಾಮಕರಣ ಮಾಡ್ತಾರೆ ಎಷ್ಟೋ ಜನಕ್ಕೆ ನೌಕರಿ ಕೆಲಸ ಸಿಕ್ಕಿದೆ ಅವ್ರು ಬೇಡಿದ ತಕ್ಷಣ ವರವನ್ನು ಕೊಡುವಂಥ ಶನೇಶ್ವರ ಆಂಜನೇಯ ಬಸವೇಶ್ವರ ಖಂಡಿತ ಹೇಳ್ತೀನಿ ಕೇಳಿ ಅತಿ ವೇಗವಾಗಿ ಬೆಳೆಯುವಂಥದ್ದು ನೆಗೆಟಿವ್ ಥಾಟ್ಸು ಒಬ್ಬ ವ್ಯಕ್ತಿ ಮನೇಲಿ ಕೂತ್ಕೊಂಡು ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬಿಟ್ಟು ಇಂಥ ಪುಣ್ಯಕ್ಷೇತ್ರಕ್ಕೆ ಬಂದು ಒಂದು ಪುಣ್ಯದ ಕೆಲಸ ಮಾಡಿ ಹೋಗಿ ನೀವು ಖಂಡಿತ ಹೇಳ್ತೀನಿ ಕೇಳಿ ತಾವರೆ ಎಲ್ಲ ತೇಳ್ತದೆ ಕಮಲ ಅರಳ್ತದೆ ನೀವು ಯಾವತ್ತೂ ನಿಮ್ಮ ಜೀವನ ತೇಳ್ತದೆ ಮುಂದಿನ ದಿವಸ ಒಂದು ಖಂಡಿತ ನಿಮ್ಮ ಜೀವನ ಅರಳೆ ಅರಳ್ತದೆ ನಂಬಿಕೆಯಿಂದ ಬಂದು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಭಗವಂತನ ನಂಬಿ ಆ ನಂಬಿಕೆನೇ ಒಂದು ತೃಣಮೂಲ ಸಮಾನಾಂತರ ಖಂಡಿತ ಹೇಳಕ್ ಇಷ್ಟಪಡ್ತೀನಿ ನಾನು ಇದೊಂದು ಒಂದು ದೈವ ಶಕ್ತಿ ಅಂಜನ ಇದು ಈಗ ಒಬ್ಬ ವ್ಯಕ್ತಿದು ಒಬ್ಬ ವ್ಯಕ್ತಿ ಮನಸ್ಸಲ್ಲಿರೋದು ನಮಗೆ ಗೊತ್ತಾಗ್ಬಿಡ್ತದೆ ನಿನ್ ನಮ್ಗೆ ನಮಗೆ ಗೊತ್ತಾಗ್ಬಿಡ್ತದೆ ಈ ಜಾಗದಲ್ಲಿ ಅವ್ರ ಫ್ಯಾಮಿಲಿ ಮಾತ್ರ ಹೆಸರು ಹೇಳ್ಬೇಕು ಯಾಕಂದ್ರೆ ಪರೀಕ್ಷೆ ಮಾಡಿ ಇದನ್ನು ಬೇಕಾದ್ರೆ ಚಾಲೆಂಜ್ ಸ್ವೀಕಾರ ಮಾಡಕ್ಕೆ ನಾನು ರೆಡಿ ಇದ್ದೀನಿ ನಾನು ಪಿ ಟು ದಲ್ಲಿ ಕೂತ್ಕೊಂಡು ಬರೇ ಪ್ರಚಾರಕ್ಕೋಸ್ಕರ ಕುತ್ಕೊಬಿಡಕ್ ಹೋಗ್ಬಾರ್ದು ಖಂಡಿತ ಹೇಳ್ತೀನಿ ಕೇಳಿ ಬರೋರು ಭಕ್ತಾದಿಗಳು ನೋಡ್ತಾ ಇರ್ತಾರೆ ಕರ್ನಾಟಕದ ಜನತೆ ಹೆಗ್ಗಡೆ ಸ್ಟುಡಿಯೋಲಿ ಒಂದು ಇದ್ದಾರೆ ಲಕ್ಷಾಂತರ ಜನ ಸಬ್ಸರವಾಗಿದ್ದಾರೆ ನಿಮಗೆ ಅವರೆಲ್ಲರೂ ನೋಡ್ತಾ ಇರ್ತಾರೆ ನೋಡೋಣ ಒಂದು ಚಾಲನನ್ನು ಅದನ್ನು ಪ್ರೀತಿಸುವಂಥವ್ರು ಇರೋರೆ ನಿಮ್ಮನ್ನು ಅಪ್ಡೇಟ್ ಮಾಡುವಂಥವ್ರು ಇದಾರೆ ಅದಕ್ಕೆ ಫಾಲೋವರ್ಸು ಇದ್ದಾರೆ ಅವರೆಲ್ಲರೂ ನೋಡ್ತಾ ಇರ್ತಾರೆ ಅವರು ಸತ್ಯನ ಸುಳ ಕೆಲವರು ಯಾವುದೇ ಮಾಧ್ಯಮ ಆಗಲಿ ದುಡ್ಡುಗೋಸ್ಕರ ಪ್ರಚಾರ ಮಾಡಲ್ಲ ಸತ್ಯ ವಿಶ್ಲೇಷಣೆಯನ್ನು ಪ್ರಚಾರ ಮಾಡ್ತಾರೆ ಹೊರತು ಯಾರು ಅಣಕ್ಕೋಸ್ಕರ ಖಂಡಿತಲ್ಲೂ ಬಂದಿಲ್ಲ ಅಂತ ನಾನು ಜನ ತೆಗಲಿಕ್ಕೆ ಇಷ್ಟಪಡ್ತೀನಿ ನಾನು ಈ ವಿಚಾರ ವಿನಿಮಯವನ್ನು ಇಲ್ಲಿ ಬಂದು ಮೇಯ್ನ್ ಶುಕ್ರವಾರ ನೈಟ್ ಮಲಗಬೇಕು ಶನಿವಾರ ಅಂಜನ ಇದೆ ಭಾನುವಾರ ಅಂಜನ ಇದೆ ಗುರುವಾರ ಅಂಜನ ಇದೆ ವಿಶೇಷವಾಗಿ ಅಮಾವಾಸ್ಯೆ ಪೌರ್ಣಮಿ ಲಕ್ಷಾಂತರ ಜನ ಹೊರಗಡೆಯಿಂದ ಬರುವಂಥದ್ದು ಅಮಾವಾಸ್ಯೆ ಪೂಜೆಗೆ ಅಂತಲೇ ಬರ್ತಾರೆ ಇಲ್ಲಿ ಶಕ್ತಿಯುತ ಪೂಜೆ ಅಮಾವಾಸ್ಯೆ ಪೌರ್ಣಿಮೆ ಆಂಜನೇಯನ ವಿಶೇಷವಾದಂಥದ್ದು ವಾಹನ ತೊಗೊಂಡಿರ್ತಾರೆ ಹೊಸ್ದಾಗೆ ವಾಹನ ಪೂಜೆ ಮಾಡ್ಸೋದಕ್ಕೆ ಬರ್ತಾರೆ ಯಾವುದಾರು ಒಂದು ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂತ ಇಲ್ಲಿಂದ ಒಂದು ಪೂಜೆ ಮಾಡಿಸ್ಬಿಟ್ಟು ಆಂಜನೇಯಿಂದ ಒಂದು ಕೈ ತಗೊಂಡು ಕಟ್ಕೋತಾರೆ ಇಲ್ಲಿ ವಿಶೇಷವಾಗಿ ಆಂಜನೇಯ ಸನ್ನಿಧಿಗೆ ಬರೋದು ಒಂದು ಕೈ ತೊಗೊಂಡು ಹೋಗಕ್ಕೆ ಬರ್ತಾರೆ ಒಂದು ಫೋಟೋ ಹೋಗಕ್ಕೆ ಬರ್ತಾರೆ ಒಂದು ಯಂತ್ರ ತೊಗೊಂಡು ಹೋಗಿ ಬರ್ತಾರೆ ಒಂದು ತೀರ್ಥ ಹೋಗಕ್ಕೆ ಬರ್ತಾರೆ ಒಂದು ಪ್ರಸಾದ ತಗೊಂಡೋಗಿ ಬರ್ತಾರೆ ಆಂಜನೇಯನಂದರೆ ಒಂದು ಇಡೀ ನಮ್ಮ ರಾಷ್ಟ್ರ ಮೆಚ್ಚುವಂಥ ಒಬ್ಬ ಆಂಜನೇಯ ವಾಯುವಿನಲ್ಲಿ ಉಸಿರಾಡುವಂಥವ್ನು ಗಾಳಿಯಲ್ಲಿ ಉಸಿರಾಡುವಂಥವ್ರು ಈ ಜಾಗದಲ್ಲಿ ಒಂದು ಬೈಕಲ್ಲಿ ಬರಬೇಕಾದರೂ ಸರಿ ಒಂದು ಗಾಡೀಲಿ ಬರಬೇಕಾದರೂ ಸರಿ ನಾವು ಉಸಿರನ್ನು ಉಸಿರನ್ನು ಒಳಗೆ ತೊಗೊಂಡು ಉಸಿರು ಅಂದರೆ ಆಂಜನೇಯನ ಒಂದು ಗಾಳಿ ನಮ್ಮ ದೇಹದ ಒಳಗಡೆ ಬರ್ತದೆ ಅದೇ ನಮ್ಮ ಒಂದು ಸಂಜೀವಿನಿ ಅಂತ ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಜಾಗದಲ್ಲಿ ಏಕೆಂದರೆ ಒಂದು ಹೇಳ್ತೀನಿ ಕೇಳಿ ಇದು ಪಬ್ಲಿಕ್ ಪರ್ಪಸ್ ಆಸ್ತಿ ಇದು ಯಾವುದು ನಾನು ಅಷ್ಟು ದೊಡ್ಡ ಮಹಾನ್ ಅಲ್ಲ ಖಂಡಿತ ಹೇಳ್ತೀನಿ ಕೇಳಿ ಒಂದು ಸಣ್ಣ ಮಗು ಬರಲಿ ಒಂದು ರೈತರು ಬರಲಿ ಒಂದು ಜನಗಳನ್ನು ಪ್ರೀತಿ ವಿಶ್ವಾಸದಿಂದ ಕುತ್ಕೊಂಡು ಮಾತಾಡಿಸೋಂಥ ಒಬ್ಬ ವ್ಯಕ್ತಿ ನಾನು ಖಂಡಿತ ಹೇಳ್ತೀನಿ ಕೇಳಿ ನನ್ನ ನಾಡಿನ ಜಾಗಕ್ಕೆ ನಾನು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಜೀವನದಲ್ಲಿ ನೀವೆಲ್ಲ ಕಡೆ ತಿರುಗಿ 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 ನೋಡಿ ನೋಡಿ ಇಂಥ ದೇವಾಲಯಗಳನ್ನು ಸಾಕೋಗಿದ್ದೀರಾ ಮನೆ ದೇವರು ತಲೆ ಕಾಯ್ತದಂತೆ ಬುಡಪ್ಪ ಮನೆ ದೇವ್ರು ನಂಬ್ಕೊಂಡು ಪೂಜೆ ಮಾಡ್ಸ್ಕೊಂಡು ಹೋಗೋಣ ಎಲ್ಲರೂ ಇದನ್ನು ತೋರಿಸಿದೆ ತೋರ್ಸರಿ ಎಂಬುದಕ್ಕೋಸ್ಕರ ಬೇ ಬೇತೋಗಿದ್ದೀರಾ ನಾನು ಖಂಡಿತ ನಾನು ನಿಮ್ಗೆ ಒಂದು ಹೇಳ್ತೀನಿ ಕೇಳ್ತೀನಿ ಇದೊಂದು ಪುಣ್ಯಭೂಮಿ ಇದೊಂದು ಪುಣ್ಯಕ್ಷೇತ್ರ ನಮ್ಮ ಧರ್ಮ ಉಳಿಯುವಂಥ ಕೆಲಸ ಧರ್ಮ ಬೆಳೆಸುವಂಥ ಕ್ಷೇತ್ರ ಇದು ನೂರ ಅರವತ್ತೊಂದು ಆಂಜನೇಯ ಪುಣ್ಯಕ್ಷೇತ್ರ ಇಡೀ ವಿಶ್ವ ಭಾರತ ಮೆಚ್ಚುವಂಥ ಕೆಲಸವನ್ನು ನೀವೆಲ್ಲರೂ ಸೇರಿ ಮಾಡಿದಿರಾ ಇಂಥ ಪರಮಾತ್ಮ ಆಂಜನೇಯನವನ್ನು ನೋಡಿ ಕಣ್ ತುಂಬ್ಕೊಂಡು ಅವನ ಆಶೀರ್ವಾದ ತೊಗೊಂಡು ಹೋಗೋದಕ್ಕೆ ಇಡೀ ಫ್ಯಾಮಿಲಿ ಬಂದು ನಿಮ್ಮ ಕಷ್ಟ ಕಾರ್ಪಣ್ಯ ಪರಿಹಾರ ಮಾಡ್ಕೊಳ್ಳೋದಿಂತ ನಾನು ಈ ಮಾತಾಡೋದನ್ನು ಮುಗಿಸ್ತಾ ಇದ್ದೀನಿ ಶರಣ ಶರಣಾರ್ಥಿ